ನಮಸ್ಕಾರ ದಾಮತ್ರೆ ತಮ್ಗೆಲ್ಲರಿಗೂ ಸ್ವಾಗತ ಕರ್ನಾಟಕ ಕರಿಯರ್ ಅಕಾಡೆಮಿಗೆ ಸ್ನೇಹಿತರೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕರ್ನಾಟಕ ಕರಿಯರ್ ಅಕಾಡೆಮಿಗೆ ಮತ್ತು ತಮಗೆಲ್ಲರಿಗೂ ಬೆಳಗಿನ ಜಾವದ ಶುಭ ಜಯಗಳು ವೆರಿ ವೆರಿ ಗುಡ್ ಗುಡ್ ಮಾರ್ನಿಂಗ್ ತಮ್ಗೆಲ್ಲರಿಗೂ ಪ್ಲೀಸ್ ಬೇಗ ಬೇಗನೆ ಕ್ಲಾಸಿಗೆ ಜಾಯಿನ್ ಆಗಿ ಕ್ಲಾಸನ್ನು ಶುರು ಮಾಡೋಣ ನೋಡಿ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಥವಾ ನನ್ನ ವಯ್ಸ್ ನಿಮಗೆ ಕೇಳಿಸೋ ಅಥವಾ ನನ್ನ ವಯಸ್ಸು ನಿಮಗೆ ನಿಮ್ಮ ಹತ್ರ ಅಂತೇಳಿ ಸರ ಕ್ಲಿಯರ್ ಮಾಡಿ ಬನ್ನಿ ಕ್ಲಾಸ್ ಶುರು ಮಾಡೋಣ ಹ ನಮಸ್ಕಾರ ಸಿದ್ದಾಂತರ ತಮ್ಗೆಲ್ಲರೂ ಸ್ವಾಗತ ಸುಸ್ವಾಗತ ಕರ್ನಾಟಕ ಕರಿಯರ್ ಅಕಾಡೆಮಿಗೆ ಮತ್ತು ತಮಗೆಲ್ಲರಿಗೂ ಬೆಳಗಿದ ಬೆಳಗಿನ ಜಾವದ ಶುಭಗಳು ಮತ್ತು ನಾನು ಇವತ್ತಿನ ದಿವಸ ಮಾರ್ಚ್ ಹದ್ನಾರನೇ ತಾರೀಕಿನ ಪ್ರಚಲಿತ ಘಟನೆಗಳನ್ನು ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಏನಪ್ಪ ಅಂದರೆ ನಾನು ಸಂಡೇ ದಿವಸ ಯಾವುದೇ ಕ್ಲಾಸ್ ಪ್ರಚಲಿತ ಘಟನೆಗಳನ್ನು ಮಾಡೋದಿಲ್ಲ ಯಾಕಂದರೆ ಸಂಡೆ ದಿವಸ ಸ್ವಲ್ಪ ನ್ಯೂಸ್ ಕಡಿಮೆ ಇರ್ತವೆ ಮತ್ತು ಸಂಡೆ ನಾನು ವೀಕ್ಲಿ ಆಪ್ತೋಗುತ್ತೀನಿ ಹಾಗಾಗಿ ನಾನು ಸಂಡೆ ಕ್ಲಾಸ್ ಮಾಡೋದಿಲ್ಲ ಆದರೆ ನಿನ್ನೆ ದಿವಸ ಸ್ವಲ್ಪ ಕಾರಣಾಂತಗಳಿಂದ ಕ್ಲಾಸ್ ಇಲ್ಲ ಆಗಿರ್ಲಿ ಆಗಿರ್ಲಿಕ್ಕಿಲ್ಲ ಹಾಗಾಗಿ ಇವತ್ತು ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಬೇಗ ಬೇಗನೆ ಎಲ್ಲರೂ ಜಾಯ್ನ್ ಆಗಿ ಮತ್ತು ಕ್ಲಾಸನ್ನು ಶುರು ಮಾಡ್ತೀನಿ ಬನ್ನಿ ನಾನು ಈಗ ಕ್ಲಾಸ್ ಶುರು ಮಾಡ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಈ ಕ್ಲಾಸು ಮುಂಬರುವ ಐ ಎಸ್ ಕೆ ಎಸ್ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಎಸ್ ಐ ಪಿ ಸಿ ಎಸ್ ಡಿ ಎಫ್ ಡಿ ಎ ಪಿ ಒ ಗ್ರೂಪ್ ಸಿ ಅಥವಾ ಕೆ ಪಿ ಎಸ್ ಸಿ ಕೆ ಎ ಕೆ ಎ ನಡೆಸ ನಡೆಸುವಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಉಪಯುಕ್ತವಾಗುವ ಪ್ರಚಲಿತ ಘಟನೆಗಳಾಗಿವೆ ಅದೇ ರೀತಿ ಎಸ್ ಎಸ್ ಸಿ ನಡೆಸುವ ಸಿ ಎಚ್ ಎಸ್ ಎಲ್ ಸಿ ಜಿ ಎಲ್ ಎಮ್ ಟಿ ಎಸ್ ಜೆ ಡಿ ಮತ್ತು ಆರ್ ಆರ್ ಬಿ ಮುಂದಿನ ದಿನದಲ್ಲಿ ನಡೆಸಿರುವ ನಡೆಸುವಂಥ ಆರ್ ಆರ್ ಬಿ ಎಲ್ ಪಿ ಆರ್ ಆರ್ ಬಿ ಟೆಕ್ನಿಷಿಯನ್ ಮತ್ತು ಆರ್ ಪಿ ಎಫ್ ಎನ್ ಟಿ ಪಿ ಸಿ ಅಂತ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಉಪಯುಕ್ತವಾಗುವ ಪ್ರಚಲಿತ ಘಟನೆಗಳಾಗಿವೆ ಓಕೆ ಕ್ಲಾಸ್ ಶುರು ಮಾಡೋಣ ಬನ್ನಿ ನೋಡಿ ಯಾರು ಲೈವ್ನಲ್ಲಿ ಇದ್ದಿರಲ್ಲ ಒಂದು ಸಲ ಕನ್ಫರ್ಮ್ ಮಾಡಿ ಸರ್ ವಾಯ್ಸ್ ನಿಮ್ಮದು ಕ್ಲಿಯರ್ ಇದೆ ಕ್ಲಾಸ್ ಕಂಟಿನ್ಯೂ ಮಾಡಿ ಅಂತ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಕ್ಲಾಸನ್ನು ಶೇರ್ ಮಾಡಿ ಕ್ಲಾಸ್ ಶುರು ಮಾಡೋಣ ನೋಡಿ ಈ ಮೊದಲಿಗೆ ಈ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋವನ್ನ ಬಿಡುಗಡೆ ಮಾಡಿದೆ ಈ ಮ್ಯಾನಿಫೆಸ್ಟೋ ಬದಲಾಗಿ ನಾನು ನಿಮಗೆ ಒಂದು ಬೇಸಿಕ್ ಆಗಿ ಹೇಳ್ತೇನೆ ನೋಡಿ ಭಾರತದಲ್ಲಿ ಐದು ವರ್ಷಗಳಿಗೊಮ್ಮೆ ಈ ವಿಧಾನಸಭೆ ಅಥವಾ ಲೋಕಸಭೆಗೆ ಸಂಬಂಧಪಟ್ಟಂತೆ ಇಲೆಕ್ಷನ್ ಏನ ನಡೀತದೆ ಏನು ಐದು ವರ್ಷ ಐದು ವರ್ಷಗಳಿಗೆ ಸಂಬಂಧಪಟ್ಟಂತೆ ಮತ್ತು ಭಾರತದಲ್ಲಿ ವಿವಿಧ ಪಕ್ಷಗಳಿವೆ ವಿವಿಧ ಪಕ್ಷಗಳು ಈ ಇಲೆಕ್ಷನ್ ಭಾಗಿವಾಗ ಭಾಗಿಯಾಗ್ತವೆ ಮತ್ತು ಭಾರತ ನೋಡಿ ಪ್ರಜಾಪ್ರಭುತ್ವ ದೇಶವಾಗಿರೋದ್ರಿಂದ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನಪ್ಪ ಅಂದರೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳೋಸ್ಕರ ಆಳುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಸರ್ಕಾರ ಅಂತೇವು ಹಾಗಾಗಿ ಭಾರತದಲ್ಲಿ ಪ್ರಜೆಗಳು ಇಲೆಕ್ಷನ್ಕ್ಕೆ ನಿಂದಿರ್ತಾರೆ ಈ ಪ್ರಜೆಗಳು ಇಲೆಕ್ಷನ್ ನಿಂದಿರು ನಿಂದಿರುವ ಸಂಬಂಧ ಇವರು ಇಲೆಕ್ಷನ್ ನಿಂದಿರುವ ಸಮಯದಲ್ಲಿ ಇವರು ಪ್ರಜೆಗಳಿಗಾಗಿ ನಾವೇನಾದರೂ ಸರ್ಕಾರ ನಮ್ಮ ಸರ್ಕಾರ ಅಥವಾ ನಮ್ಮ ಪಕ್ಷ ಆಡಳಿತಕ್ಕೆ ಬಂದರೆ ನಿಮಗೆ ನಾವು ನಮ್ಮ ಸರ್ಕಾರದಲ್ಲಿ ಈ ರೀತಿ ಕೆಲಸಗಳು ಅಥವಾ ಈ ರೀತಿ ಸೌಲಭ್ಯಗಳು ನಾವು ನಿಮಗೆ ಒದಗಿಸ್ತೀವಿ ಅಂತೇಳಿ ಒಂದು ಪತ್ರವನ್ನು ಬಿಡುಗಡೆ ಮಾಡ್ತಾರೆ ಅದಕ್ಕೆ ಮೆನಿಫೆಸ್ಟೋ ಅಂತ ಕರಿತೇವೆ ಅಥವಾ ಗ್ಯಾರಂಟಿ ಪತ್ರ ಅಂತ ಕೂಡ ಅದಕ್ಕೆ ಕರಿತೇವೆ ಈಗ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಪತ್ರವನ್ನು ಬಿಡುಗಡೆ ಮಾಡಿದೆ ಆ ಗ್ಯಾರಂಟಿ ಪತ್ರಗಳ ಬದಲಿಗೆ ನಾವು ಡೀಟೇಲ್ ಆಗಿ ನೋಡೋಣ ಬನ್ನಿ ಓಕೆ ಸರ್ಕಾರ ಏನ್ ಮಾಡಿದೆ ಅಥವಾ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದ ಸ್ನೇಹಿತರೆ ನಾರಿ ನ್ಯಾಯ ಗ್ಯಾರಂಟಿ ಅಂತೇಳಿ ಒಂದು ಗ್ಯಾರಂಟಿ ಮುಖಾಂತರ ಅಥವಾ ಒಂದು ಶೀರ್ಷಿಕೆ ಶೀರ್ಷಿಕೆ ಮುಖಾಂತರ ಏನು ನ್ಯಾರಿ ನ್ಯಾಯ ಗ್ಯಾರಂಟಿ ಎಂಬ ಶೀರ್ಷಿಕೆ ಶೀರ್ಷಿಕೆಯ ಮುಖಾಂತರ ಐದು ಗ್ಯಾರಂಟಿಗಳನ್ನ ಬಿಡುಗಡೆ ಮಾಡಿದೆ ಏನು ಕಾಂಗ್ರೆಸ್ ಪಕ್ಷ ನಾರಿ ನ್ಯಾಯ ಗ್ಯಾರಂಟಿ ಅಡಿಯಲ್ಲಿ ಐದು ಗ್ಯಾರಂಟಿಗಳನ್ನ ಬಿಡುಗಡೆ ಮಾಡಿದೆ ಓಕೆ ಅವು ಯಾವಪ್ಪ ಅಂದ್ರೆ ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿ ಆದಿ ಅಬಾದಿ ಅಹ್ ಪೂರ ಪೂರ ಹಕ್ಕು ಅಥವಾ ಅರ್ಧ ಜನಸಂಖ್ಯೆ ಪೂರ್ಣ ಹಕ್ಕು ಮತ್ತು ಶಕ್ತಿಕ ಸಮ್ಮಾನ್ ಶಕ್ತಿಕ ಸಮ್ಮಾನ್ ಅಧಿಕಾರ 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 ಮೈತ್ರಿ ಏನು ಶಕ್ತಿಕ ಸಮ್ಮಾನ್ ಅಧಿಕಾರ ಮೈತ್ರಿ ಸಾವಿತ್ರಿ ಪುಲೆ ಹಾಸ್ಟೆಲ್ ಇವು ಐದು ರೀತಿ ಗ್ಯಾರಂಟಿಗಳನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಯುವಕರ ಬದಲು ಕೂಡ ನಾವು ಡಿಟೇಲ್ ಆಗಿ ನೋಡೋಣ ಬನ್ನಿ ನೋಡಿ ನಮ್ಮ ರಾಯಲ್ ಗಾಂಧಿ ಅವರು ಸ್ನೇಹಿತರೆ ಓಕೆ ನೋಡಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದಪ್ಪ ಅಂದರೆ ಮೊದಲಿಗೆ ಮೊದಲನೇ ಗ್ಯಾರಂಟಿಯಲ್ಲಿ ಏನು ಮಾಡಿದಾರಪ್ಪ ಅಂದರೆ ನೋಡಿ ಬಿಜೆಪಿ ಸರ್ಕಾರ ಈಗ ಈಗಾಗಲೇ ಏನು ತಮ್ಮ ಹೇಳಿಕೆಲ್ಲ ಏನು ಹೇಳಿದ್ದಾರಪ್ಪ ಅಂದರೆ ಪಾರ್ಲಿಮೆಂಟಲ್ಲಿ ಓಕೆ ಅಥವಾ ಈ ವಿಧಾನಸಭೆ ಮತ್ತು ಪಾರ್ಲಿಮೆಂಟಲ್ಲಿ ಮಹಿಳೆಯರಿಗಾಗಿ ಏನು ಮಹಿಳೆಯರಿಗಾಗಿ ಮೂವತ್ತ್ ಮೂರು ಪರ್ಸೆಂಟೇಜ್ ಸೀಟನ್ನು ಈ ಸಂಸದನಲ್ಲಿ ರಿಸರ್ವೇಷನ್ ಮಾಡಲಾಗ್ತದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ ಓಕೆ ಆದರೆ ಅದು ಇನ್ನೂ ಆಡತ್ಯಕ್ಕೆ ಬಂದಿಲ್ಲ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ತಮ್ಮ ಮೊದಲನೇ ಘೋಷಣೆಯಲ್ಲಿ ಏನು ಹೇಳಿದಪ್ಪ ಅಂದರೆ ಮಹಿಳೆಯರಿಗಾಗಿ ಏನು ಮಹಿಳೆಯರಿಗಾಗಿ ಈ ಸಂಸದಿನಲ್ಲಿ ಸ್ನೇಹಿತರೆ ಐವತ್ತು ಪರ್ಸೆಂಟೇಜ್ ರಿಸರ್ವೇಷನ್ ಅನ್ನ ಮಹಿಳೆಯರಿಗೆ ಕೊಡಲಾಗುವುದು ಮತ್ತು ಕಾಂಗ್ರೆಸ್ ಸರ್ಕಾರ ಇದು ಪಾರ್ಲಿಮೆಂಟ್ ಅಲ್ಲಿ ಏನಾದರೂ ಜಾರಿ ತರಬೇಕಾದ್ರೆ ಇದು ಮುಂದಿನ ಹತ್ತು ವರ್ಷಗಳ ತನಕ ಇನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರೋದಿಲ್ಲ ಆದರೆ ಸಾರಿ ಬಿಜೆಪಿ ಸರ್ಕಾರ ಮುಂದಿನ ಹತ್ತು ವರ್ಷಗಳ ತನಕ ಇದು ತಮ್ಮ ಸಂಸದ್ನಲ್ಲಿ ಜಾರಿಗೆ ತರೋದಿಲ್ಲ ಓಕೆ ಆದರೆ ಕಾಂಗ್ರೆಸ್ ಸರ್ಕಾರ ಏನಾದರೂ ಆಡಳಿತಕ್ಕೆ ಬಂದರೆ ಸಂಸದನಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟೇಜ್ ಸೀಟ್ ಅನ್ನ ರಿಸರ್ವೇಷನ್ ಅನ್ನು ಮಹಿಳೆಯರಿಗೆ ಕೊಡಲಾಗುವುದು ಅಂತೇಳಿ ಮೊದಲನೇ ಘೋಷಣೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಐದು ಗ್ಯಾರಂಟಿಗಳು ಯಾವುವು ಅಂತ ನೋಡೋಣ ಬನ್ನಿ ನೋಡಿ ಮೊದಲನೇ ಗ್ಯಾರಂಟಿ ಮಹಾಲಕ್ಷ್ಮಿ ಗ್ಯಾರಂಟಿ ಏನು ಸ್ನೇಹಿತರೆ ಮಹಾಲಕ್ಷ್ಮಿ ಗ್ಯಾರಂಟಿ ಮೊದಲನೇ ಗ್ಯಾರಂಟಿ ಈ ಮಹಾಲಕ್ಷ್ಮಿ ಗ್ಯಾರಂಟಿಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಏನು ಸ್ನೇಹಿತರೆ ಆರ್ಥಿಕವಾಗಿ ಹಿಂದುಳಿದಂತ ಕುಟುಂಬಗಳಿಗೆ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿ ಹಣ ಹಣವನ್ನು ಮಹಿಳೆಯರಿಗೆ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ ಏನು ಈ ಎಕನಾಮಿಕಲಿ ವಿಕರ್ಸ್ ಅಥವಾ ಏನು ಎಕನಾಮಿಕಲಿ ವಿಕರ್ಸ್ ಗ್ಯಾರಂಟಿ ಗ್ಯಾರಂಟಿ ಅಥವಾ ಎಕನಾಮಿಕಲಿ ವಿಕ ವಿಕರ್ಸ್ ಫ್ಯಾಮಿಲಿ ಏನಂತ ಸ್ನೇಹಿತರೆ ಒಬಿಸಿ ಫ್ಯಾಮಿಲಿ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂದುಳಿದ ಫ್ಯಾಮಿಲಿಗಳೇನಂತಾವಲ್ಲ ಅಂತ ಕುಟುಂಬಗಳಾಗಿ ಹಂತ ಕುಟುಂಬಗಳಿಗೋಸ್ಕರ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಅಂತ ಅಂತೇಳಿ ಈ ಮಹಾಲಕ್ಷ್ಮಿ ಗ್ಯಾರಂಟಿ ಅಡಿಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಅದಾದ ನಂತರ ಹಾಪ್ ಆಫ್ ದಿ ಪಾಪುಲೇಷನ್ ಫುಲ್ ರೈಟ್ಸ್ ನೋಡಿ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಪ್ರಸ್ತುತವಾಗಿ ನಮ್ಮ ಸರ್ಕಾರಿ ಉದ್ಯೋಗದಲ್ಲಿ ನೋಡಿದರೆ ಹೆಣ್ಣುಮಕ್ಕಳಿಗೆ ಹತ್ತು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಏನು ಪ್ರಸ್ತುತವಾಗಿ ನಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗಾಗಿ ಹತ್ತು ಪರ್ಸೆಂಟೇಜ್ ಅನ್ನ ಉದ್ಯೋಗದಲ್ಲಿ ರಿಸರ್ವೇಷನ್ ಇದೆ ಕಾಂಗ್ರೆಸ್ ಸರ್ಕಾರ ಏನು ಹೇಳುತ್ತೆ ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ಮಕ್ಕಳಿಗೆ ಐವತ್ತು ಪರ್ಸೆಂಟೇಜನ್ನು ನಾವು ರಿಸರ್ವೇಶನ್ ಕೊಡ್ತೇವೆ ಅಂದ್ರೆ ಅರ್ಧ 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 ನೋಡಿ ಅರ್ಧ ಮಕ್ಕಳಿಗೆ ಅರ್ಧ ಮಕ್ಕಳಿಗೆ ಫಿಫ್ಟಿ ರೇಷ್ ಫಿಫ್ಟಿ ನಾನು ಮುಂದಿನ ನಾವು ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಫಿಫ್ಟಿ ರೇಷಿ ಫಿಫ್ಟಿಯನ್ನು ನಾವು ಉದ್ಯೋಗದಲ್ಲಿ ಮಾಡ್ತೇವೆ ಅಂತೇಳಿ ತಮ್ಮ ಗ್ಯಾರಂಟಿ ಕಾರ್ಡ್ನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಓಕೆ ಇದು ನೋಡಿದ್ರೆ ಇದು ತುಂಬಾ ಒಳ್ಳೆ ಗ್ಯಾರಂಟಿ ಯಾಕಪ್ಪ ಅಂದ್ರೆ ನಮ್ಮ ಸಾಧಾರಣದ ವಿಧಿ ಹದಿನಾಲ್ಕರ ಪ್ರಕಾರ ಏನು ನಮ್ಮ ವಿಧಿ ಹದಿನಾಲ್ಕರ ಪ್ರಕಾರ ರೈಟ್ ಟು ಇಕ್ವೆಲಿಟಿ ಅಥವಾ ಸಮಾನಾಂತರ ಅಧಿಕಾರ ಅಂತ ನೋಡ್ತೇವೆ ಆ ಅಧಿಕಾರ ಇಲ್ಲಿ ಇವರು ಎತ್ತಿ ಹಿಡಿದಿದ್ದಾರೆ ಇವರ ಒಂದು ಗ್ಯಾರಂಟಿಯಲ್ಲಿ ಇದು ಒಂದು ಒಂದು ಅತ್ಯಂತ ಒಂದು ತಿರುಗಡಿಸುವಂತ ಸಾರಿ ಒಂದು ಏನಪ್ಪಾ ಅಂದ್ರೆ ಒಂದು ಒಪ್ಪಿಕೊಳ್ಳುವಂತ ಒಂದು ಗ್ಯಾರಂಟಿ ಇದು ಓಕೆ ಆದ ನಂತರ ಅಧಿಕಾರ ಮೈತ್ರಿ ಇನ್ನು ಸ್ನೇಹಿತರೆ ಅಧಿಕಾರ ಮೈತ್ರಿ ನೋಡಿ ಅಧಿಕಾರ ಮೈತ್ರಿ ಏನೇ ಅಂದ್ರೆ ಏನು ಸ್ನೇಹಿತರೆ ಪಂಚಾಯತಿಯಲ್ಲಿ ದೇಶದ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಒಂದು ಅಧಿಕಾರ ಮೈತ್ರಿ ಅಂತ ಒಂದು ಪೋಸ್ಟ್ ಅನ್ನ ತಯಾರು ಮಾಡಲಾಗುವುದು ಈ ಅಧಿಕಾರ ಮೈತ್ರಿ ಮುಖಾಂತರ ಆ ತ ಆ ಪಂಚಾಯಿತಿಯಲ್ಲಿರುವಂತ ಆ ಪಂಥ ಆ ಪಂಚಾಯತ್ ಕ್ಷೇತ್ರದಲ್ಲಿ ಬರುವಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಅವರ ಹೆಣ್ಣು ಮಕ್ಕಳ ಅಧಿಕಾರ ಬದಲತೆಗೆ ಅವರಿಗೆ ಅವೇರ್ನೆಸ್ ಅನ್ನ ಅಹ್ ಗುರುತುಪಡಿಸುವುದು ಇವರು ಮುಖ್ಯ ಗುರಿಯನ್ನು ಹೊಂದಿದ್ದಾರೆ ಓಕೆ ಅದಾದ ನಂತರ ಸಾವಿತ್ರಿ ಪುಲೆ ಹಾಸ್ಟೆಲ್ ಅಂತ ಇದು ಇದೊಂದು ಗ್ಯಾರಂಟಿಯನ್ನು ಒದಗಿಸಿದ್ದಾರೆ ಇದ್ರ ಗ್ಯಾರಂಟಿದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಾವೆಲ್ಲರೂ ನೋಡ್ತಾ ಇರ್ಬೋದು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಏನಪ್ಪಾ ಅಂದ್ರೆ ಬಿಇ ಬಿಟೆಕ್ ಓಕೆ ಅಥವಾ ಸಾಮಾನ್ಯವಾಗಿ ಯಾವುದೇ ಒಂದು ಡಿಗ್ರಿ ಮೇಲೆ ಅಥವಾ ಐ ಟಿ ಅಥವಾ ಡಿಪ್ಲೊಮ್ ಮೇಲೆ ವಿವಿಧ ಜಾಗದಲ್ಲಿ ಕೆಲಸ ಮಾಡಲು ಹೋಗ್ತಾರೆ ಉದಾಹರಣೆಗೆ ಬೆಂಗಳೂರಿಗೆ ಹೋಗ್ತಾರು ರಾಜ್ಯದ ರಾಜಧಾನಿಗಳಿಗೆ ಕೆಲಸ ಮಾಡಲು ಹೋಗ್ತಾರೆ ಓಕೆ ಕೆಲಸ ಮಾಡಲು ಹೋಗುವಾಗ ಉದಾಹರಣೆ ಅವರಿಗೆ ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅವರಿಗೆ ಸಂಬಳ ಇರುತ್ತೆ ಅವರು ತಿಂಗಳಿಗೆ ಈ ಇಪ್ಪತ್ತೈದು ಸಾವಿರ ಸಂಬಳದಲ್ಲಿ ಅವರು ಸರಿಸುಮಾರು ಎಂಟರಿಂದ ಹತ್ತು ಸಾವಿರ ಎಷ್ಟು ಎಂಟರಿಂದ ಹತ್ತು ಸಾವಿರ ಅವರು ತಮ್ಮ ರೆಸಿಡೆನ್ಸಿ ಅಥವಾ ತಮ್ಮ ಇರುಕೊಳಗೋಸ್ಕರ ಅಥವಾ ತಮ್ಮ ಏನು ಇರಲು ಅಥವಾ ಹಾಸ್ಟೆಲು ಅಥವಾ ಮನಿ ರೂಮಿಗೆ ತಿಂಗಳಿಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿಯನ್ನು ಅವರು ಖರ್ಚು ಮಾಡುತ್ತಾರೆ ಓಕೆ ಇದನ್ನ ತಡೆಗಟ್ಟಲು ಈ ಕಾಂಗ್ರೆಸ್ ಸರ್ಕಾರ ನಾವು ಆಡಳಿತಕ್ಕೆ ಬಂದ್ರೆ ಸಾವಿತ್ರಿ ಪುಲೆ ಹಾಸ್ಟೆಲ್ ಸ್ಕೀಮ್ ಮುಖಾಂತರ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಒಂದು ಸಾವಿತ್ರಿ ಪುಲೆ ಹಾಸ್ಟೆಲ್ ಅನ್ನು ನಾವು ರಚನೆ ಮಾಡಿ ಹೆಣ್ಣು ಮಕ್ಕಳಿಗೆ ಕೆಲಸಗೋಸ್ಕರ ಮಾಡಲು ಸಹಾಯ ಮಾಡ್ತೇವೆ ಅಂತೇಳಿ ಒಂದು ಗ್ಯಾರಂಟಿಯನ್ನು ಈ ಸಾವಿತ್ರಿ ಪುಲೆಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಓಕೆ ಇದು ಇಷ್ಟು ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳು ನೋಡೋದಾದ್ರೆ ನೋಡಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಟಿದೆ ಸ್ನೇಹಿತರೆ ಆದರೆ ಇಲ್ಲಿ ಏನೇನೋ ಒಂದು ನಾವು ಗಮನ ಹರಿಸಬೇಕಪ್ಪ ಅಂದ್ರೆ ನೋಡಿ ಇವರು ಏನು ಮಾಡಿದರೆ ತಮ್ಮ ಗ್ಯಾರಂಟಿ ಕಾರ್ಡ್ನಲ್ಲಿ ಆರ್ಥಿಕತೆಯಲ್ಲಿ ಹಿಂದುಳಿದಂತ ಕುಟುಂಬಗಳಿಗೆ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ನಾನು ಹೇಳ್ತೀನಿ ಆರ್ಥಿಕವಾಗಿ ಹಿಂದುಳಿದಾಗ ಫ್ಯಾಮಿಲಿಗಳು ಯಾವಪ್ಪ ಅಂದ್ರೆ ನೋಡಿ ನಮ್ಮ ಭಾರತ ಭಾರತ ಒ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತ ಭಾರತದಲ್ಲಿ ಸರಿಸುಮಾರು ಅರವತ್ತು ಪರ್ಸೆಂಟೇಜ್ ಎಷ್ಟು ಹೆಚ್ಚು ಎಟ್ಟು ಅರವತ್ತು ಪರ್ಸೆಂಟೇಜ್ ಎಷ್ಟು ಹೆಚ್ಚಿನ ಜನರು ಕೃಷಿಯಲ್ಲಿ ತೊಡಗಿಕೊಂಡಿರುವಂತಹ ಜನರಿದ್ದಾರೆ ಇದ್ದಾರೆ ಮತ್ತು ಅರವತ್ತು ಪರ್ಸೆಂಟೇಜ್ ಹೆಚ್ಚು ಜನರು ಹಳ್ಳಿಯಲ್ಲಿ ವಾಸ ಮಾಡಿರುವಂತ ಜನರು ಈ ಅರವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚು ಜನರು ಹಳ್ಳಿಯಲ್ಲಿ ಏನು ವಾಸ ಮಾಡ್ತಾರಲ್ಲ ಇವರನ್ನ ಆಲ್ಮೋಸ್ಟ್ ಈ ವ್ಯಕ್ತಿಗಳನ್ನ ಆರ್ಥಿಕವಾಗಿ ಹಿಂದುಳಿದಂಥ ವ್ಯಕ್ತಿಗಳಾಗಿ ನಾವು ಪರಿಗಣಿಸ್ತೇವೆ ನೋಡಿ ಭಾರತ ಸರ್ಕಾರ ಸಾರಿ ಭಾರತದಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ಜನರು ಹಳ್ಳಿಯಲ್ಲಿ ಉಳಿದಿದ್ದಾರೆ ಮತ್ತು ಆ ಸಿಕ್ಸ್ಟಿ ಪರ್ಸೆಂಟೇಜ್ ಜನರು ಏನಲ್ಲ ಮುಖ್ಯವಾಗಿ ಕೃಷಿಯನ್ನು ಅವಲಂಬಿರುತ್ತ ಕೃಷಿಯನ್ನ ನಂಬಿಕೊಂಡಿರುವಂತ ಜನರು ಈ ಕೃಷಿಯನ್ನ ನಂಬಿಕೊಂಡಿರುವಂತಹ ಜನರನ್ನ ಜನರು ಮುಖ್ಯವಾಗಿ ಇವರನ್ನ ಆರ್ಥಿಕವಾಗಿ ಹಿಂದುಳಿದ ಜನರಂತ ನಾವು ಕರಿಬಹುದು ಓಕೆ ಈ ಅರವತ್ತು ಪರ್ಸೆಂಟೇಜ್ ಜನರನ್ನ ಆರ್ಥಿಕವಾಗಿ ಹಿಂದುಳಿದಂತ ಜನರನ್ನ ನಾವೇನು ಕರಿತೇವೆ ಆದ್ರೆ ಸರ್ಕಾರ ಇವ್ರ ಬದಲಿಗೆ ಮುಕ್ತವಾಗಿ ಅವರಿಗೆ ನಾವು ಆರ್ಥಿಕ ಸಹಾಯ ಅಂತ ಹೇಳುತ್ತದೆ ಹೊರತು ಇವರನ್ನ ಕೃಷಿಗೆ ಸಂಬಂಧಪಟ್ಟಂತೆ ನಾವು ಇರನ್ನ ಪ್ರೋತ್ಸಾಹ ಮಾಡ್ತೀವ ಅಂತೇಳಿ ಯಾವ ಸರ್ಕಾರನು ಕೂಡ ಇಲ್ಲಿ ತನಕ ಹೇಳುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಇಲ್ಲಿ ತನಕನೂ ಹೇಳಲಿಲ್ಲ ಓಕೆ ಇದೊಂದು ಡ್ರಾಬ್ಯಾಕು ಏನದೆಲ್ಲ ಈ ಗೆ ಸಂಬಂಧಪಟ್ಟಂತೆ ಈ ಕೈಗೊಂಡಿರುವಂಥ ನಿರ್ಧಾರ ಅಲ್ಲ ಇದೊಂದು ಒಳ್ಳೆಯ ನಿರ್ಧಾರ ಇದಕ್ಕೆ ನಾವು ಸಪೋರ್ಟ್ ಮಾಡ್ಬೋದು ಅದಾದ ನಂತರ ನೋಡಿ ಹಳ್ಳಿ ಹಳ್ಳಿಗಳಲ್ಲಿ ಏನು ಹಳ್ಳಿಗಳಲ್ಲಿ ಅಧಿಕಾರ ಮೈತ್ರಿ ಅನ್ನೋ ಒಂದು ಪೋಸ್ಟ್ ಅನ್ನ ಇವರು ತಯಾರು ಅಂತ ಹೇಳ್ತಾರೆ ಸ್ನೇಹಿತರೆ ಹಳ್ಳಿಗಳಲ್ಲಿ ಏನು ಹಳ್ಳಿಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಳ್ಳಿ ಬಹಳಷ್ಟು ಹಿಂದುಳಿದ ಪ್ರದೇಶವಾಗಿದೆ ಏನಾದರೂ ಹಳ್ಳಿ ಹಳ್ಳಿಯಲ್ಲಿ ಶಿಕ್ಷಣ ಏನಾದರೂ ಒದಗಿಸಿದ್ರೆ ಅಥವಾ ಶಿಕ್ಷಣ ಗುಣಮಟ್ಟವನ್ನ ಸುಧಾರಣೆ ಮಾಡಿದರೆ ನೋಡಿ ಹಳ್ಳಿಯಲ್ಲಿರುವಂತಹ ಯಾವುದೇ ಹೆಣ್ಣು ಮಕ್ಕಳಿಗೆ ಅವರ ಅಧಿಕಾರನ ಅವರಿಗೆ ತಿಳಿಸುವ ಅವಶ್ಯಕತೆ ಇಲ್ಲ ಹಾಗಾಗಿ ಹಳ್ಳಿಯಲ್ಲಿ ಅಧಿಕಾರ ಬದಲಾಗಿ ಅವರಿಗೆ ಏನಾದರೂ ಅವಹ್ರೆ ಸಹಜವಾಗಿ ತಮ್ಮ ಅಧಿಕಾರವನ್ನು ತಾವೇ ಪಡೆದುಕೊಳ್ಳುತ್ತಾರೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಈ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ನಾವೇ ಏನಾದರೂ ಕೆಲಸ ಮಾಡ್ತೀವಿ ಅಂತ ಅವರು ಗ್ಯಾರಂಟಿಯಲ್ಲಿ ಕೊಟ್ಟಿದ್ರೆ ಇದು ಒಂದು ಜನರು ನಂಬುವಂತ ಸಂದರ್ಭ ಆಗ್ತಿತ್ತು ಓಕೆ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಅನಲಿಸಿಸ್ ಮಾಡಿದೆ ನೆಕ್ಸ್ಟ್ ಮುಂದಿನ ವಿಷಯ ನೋಡೋಣ ಬನ್ನಿ ನೋಡಿ ಬೇಗ ಬೇಗನೆ ಕ್ಲಾಸಲ್ಲಿ ಯಾರು ಜಾಯ್ನ್ ಆಗ್ತಾ ಇದಾರಲ್ಲ ಪ್ಲೀಸ್ ಕ್ಲಾಸ್ ಅನ್ನು ಲೈಕ್ ಮಾಡ್ರಿ ಮತ್ತು ಕ್ಲಾಸ್ ಶೇರ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ಓಕೆನಾ ಮತ್ತು ನನ್ನ ಕಮ್ಯುನೇಟೆಡ್ ಆ್ಯಪ್ನಲ್ಲಿ ನನ್ನ ಟೆಲಿಗ್ರಾ ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಚಾನಲ್ದು ಅಲ್ಲೂ ಕೂಡ ನೀವು ಯಾರು ಚಾನಲ್ ಅಂದ್ರೆ ಜಾಯ್ನ್ ಆಗಿ ಅಲ್ಲಿ ನಾನು ಪ್ರತಿನಿತ್ಯ ಕ್ಲಾಸ್ ಮಾಡಿದ್ರು ಅದು ಅದನ್ನು ಬೇಗನೆ ಅಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ ಅದರಿಂದ ನೀವು ಜಾಯ್ನ್ ಆಗ್ಬೋದು ಹಾಗಾಗಿ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಓಕೆ ಬನ್ನಿ ಮುಂದಿಂದು ವಿಷಯನ ನೋಡೋಣ ಬನ್ನಿ ನೋಡಿ ಖೇಲೋ ಇಂಡಿಯಾ ಬದಲಿಗೆ ಭಾಳಷ್ಟು ನ್ಯೂಸ್ ಇದೆ ಈ ಖೇಲೋ ಇಂಡಿಯಾ ಬದಲಿಗೆ ಕೂಡ ನಾನು ಇದೇ ತಿಂಗಳಲ್ಲಿ ನಾನು ಕ್ಲಾಸ್ ಮಾಡಿದ್ದೆ ಈ ಕೆಲವು ಇಂಡಿಯಾ ಬದಲಾದ ಈಗ ಏನಿದೆ ಈಗ ಏನು ಸುದ್ದಿಯಲ್ಲಿ ಬಂದಿದೆ ಅದು ನೋಡೋಣ ಬನ್ನಿ ಮದುವೆ ಈ ಕೆಲವು ಇಂಡಿಯಾ ಬದಲಿಗೆ ಬೇಸಿಕ್ ನೋಡ್ಬೇಕಾಗಿದ್ರೆ ನೋಡಿ ಖೇಲೋ ಇಂಡಿಯಾ ಗೇಮ್ ಅನ್ನೋದಲ್ಲ ಸ್ನೇಹಿತರೆ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಇದು ನೇರವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ ನಿಮಗೆ ಕೆಲವು ಇಂಡಿಯಾ ಯಾವಾಗ ಸ್ಥಾಪನೆ ಮಾಡಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಥಾಪನೆ ಸ್ಥಾಪನೆ ಮಾಡ್ಲಾಯಿತು ಎಲ್ಲಿ ಸ್ಥಾಪನೆ ಮಾಡ್ಲಾಗಿತ್ತಪ್ಪ ಅಂದ್ರೆ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಲ್ಲಿ ಸ್ಥಾಪನೆ ಮಾಡಲಾಗಿತ್ತು ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಇದು ಯಾವ ಸಂಸ್ಥೆ ಅಡಿಯಲ್ಲಿ ಬರ್ತದಪ್ಪ ಅಂದ್ರೆ ಸ್ನೇಹಿತರೆ ಇದು ಬಿ ಸಿ ಎ ಅಡಿಯಲ್ಲಿ ಬರುತ್ತೆ ಮತ್ತು ಖೇಲೆ ಖೇಲೋ ಇಂಡಿಯಾ ಗೇಮ್ಸ್ ಅಡಿಯಲ್ಲಿ ಏನು ಖೇಲೋ ಇಂಡಿಯಾ ಗೇಮ್ಸ್ ಅಡಿಯಲ್ಲಿ ಎರಡು ರೀತಿ ಗೇಮ್ಗಳನ್ನು ಅಥವಾ ಎರಡು ರೀತಿ ಆಟಗಳನ್ನ ನಡೆಸಲಾಗುತ್ತದೆ ಯಾವ ರೀತಿ ಅಪ್ಪ ಅಂದ್ರೆ ಒಂದು ಹೈಸ್ಕೂಲ್ ಮಟ್ಟನಲ್ಲಿ ಏನು ಹೈಸ್ಕೂಲ್ ಮಟ್ಟನಲ್ಲಿ ಸ್ನೇಹಿತರೆ ಹೈಸ್ಕೂಲ್ ಮಟ್ಟದಲ್ಲಿ ಹದಿನೇಳು ವರ್ಷಗಳ ವಯಸ್ಸಿನ ಅಡಿಯಲ್ಲಿ ಏನು ಹದಿನೇಳು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ತೆಗೆದುಕೊಂಡು ಖೇಲೋ ಇಂಡಿಯಾ ಗೇಮ್ಸ್ ಅನ್ನ ನಡೆಸಲಾಗ್ತದೆ ಇನ್ನೊಂದು ಏನಪ್ಪಾ ಅಂದ್ರೆ ಕಾಲೇಜ್ ಮಟ್ಟದಲ್ಲಿ ಇಪ್ಪತ್ತೊಂದು ವರ್ಷಗಳ ವಯಸ್ಸಿನ ಮಟ್ಟದಲ್ಲಿರುವಂತ ವಿದ್ಯಾರ್ಥಿನ ತೆಗೆದುಕೊಂಡು ಖೇಲೋ ಇಂಡಿಯಾ ಗೇಮು ಕಾಲೇಜ್ ಮಟ್ಟದಲ್ಲಿ ನಡೆಸಲಾಗ್ತದೆ ಮತ್ತು ಈ ಎರಡು ಗೇಮು ಪ್ರತಿ ವರ್ಷ ಜನವರಿ ಫೆಬ್ರವರಿ ಈ ಗೇಮ್ ಅನ್ನ ನಡೆಸಲಾಗ್ತದ ಓಕೆ ಇದು ನಿಮಗೆ ಬೇಸಿಕ್ ಇರುವಂತದ್ದು ಈಗ ಈ ಈ ಏನದಲ್ಲ ಸ್ನೇಹಿತರೆ ಈ ಟೈಟಲ್ ಏನು ಹೇಳ್ತದಪ್ಪ ಅಂದ್ರೆ ಸ್ನೇಹಿತರೆ ಭಾರತದಲ್ಲಿ ಯಾವಾಗ ಖೇಲೋ ಇಂಡಿಯಾ ಗೇಮ್ ಏನದಲ್ಲ ಇದು ಖೇಲೋ ಇಂಡಿಯಾ ಗೇಮು ಇದು ಪ್ರಸ್ತುತವಾಗಿ ಒಂದು ಒಳ್ಳೆಯ ಉದಾಹರಣೆ ಏನಪ್ಪ ಅಂದರೆ ಮುಂದಿನ ಏಳಿಗೆಗಾಗಿ ಏನು ಖೇಲೋ ಇಂಡಿಯಾ ಏನದಲ್ಲ ಇದು ಒಂದು ಪರ್ಫೆಕ್ಟ್ ಉದಾಹರಣೆ ಮುಂದಿನ ಏಳಿಗೆಗಾಗಿ ಅಂತೇಳಿ ಈ ಒಂದು ಟೈಟಲ್ ಅನ್ನು ಹೇಳುತ್ತೆ ಓಕೆ ಯಾವ ರೀತಿ ಈ ಅಡುಗೆ ಅನ್ನೋದನ್ನು ಕೂಡ ನೋಡೋಣ ಬನ್ನಿ ನೋಡಿ ಇದ್ರನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ಲೀಸ್ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಕ್ಲಾಸ್ನಲ್ಲಿ ಪ್ಲೀಸ್ ಒಂದ್ಸಲ ಚಾಟ್ನಲ್ಲಿ ಮೆಸೇಜ್ ಮಾಡಿ ಹಾಯ್ ಅಂತ ನೋಡೋಣ ನೀವು ಹಾಯ್ ಅಂತ ಮೆಸೇಜ್ ಮಾಡಿದರೆ ನನಗೆ ವಾಯ್ಸು ನಿಮ್ದು ಕ್ಲಿಯರ್ ನನ್ನ ವಾಯ್ಸ್ ನಿಮಗೆ ಕ್ಲಿಯರ್ ಇದೆ ನಾನು ನಿಮಗೆ ಹೇಳ್ತಿರೋದು ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತೇಳಿ ಗೊತ್ತಾಗುತ್ತೆ ಹಾಗಾಗಿ ಪ್ಲೀಸ್ ಒಂದ್ಸಲ ಹಾಯ್ ಅಂತ ಮೆಸೇಜ್ ಮಾಡಿ ಬನ್ನಿ ಇದು ಏನ್ ಹೇಳ್ತದಂತ ನೋಡೋಣ ನೋಡಿ ಸ್ನೇಹಿತರೆ ಭಾರತ ಮೊದಲ ಬಾರಿಗೆ ಏನಾದಲ್ಲ ಭಾರತ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಏನು ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಖೇಲೋ ಇಂಡಿಯಾ ಗೇಮ್ ಅನ್ನ ನಡೆಸಲಾಯಿತು ಓಕೆ ಯಾಕಂದ್ರೆ ನಮ್ಮ ಭಾರತ ಭಾರತದಲ್ಲಿ ಈ ನಮ್ಮ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತಕ್ಕೆ ನೋಡೋದಾದ್ರೆ ಈ ಕ್ರೀಡೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅವೇರ್ನೆಸ್ ಇಲ್ಲ ಹಾಗಾಗಿ ಮೊದಲ ಬಾರಿಗೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ಸ್ನೇಹಿತರೆ ಈ ಖೇಲೋ ಇಂಡಿಯಾ ಗೇಮನ್ನು ನಡೆಸಲಾಯಿತು ಓಕೆ ಅದು ಆದ ನಂತರ ಯುನಿವರ್ಸಿಟಿ ಗೇಮು ಏನು ಯುನಿವರ್ಸಿಟಿ ಗೇಮು ನಾರ್ತ್ ಈಸ್ಟ್ ಪ್ರದೇಶದಲ್ಲಿ ಅಥವಾ ಈಶಾನ್ಯ ರಾಜ್ಯ ದೇಶ ರಾಜ್ಯಗಳು ನಡೀತವಲ್ಲ ಅಲ್ಲಿ ಕೂಡ ಮೊದಲ ಬಾರಿಗೆ ಈ ಖೇಲೋ ಇಂಡಿಯಾ ಗೇಮನ್ನು ನಡೆಸಲಾಯಿತು ಅಲ್ಲಿ ಕೂಡ ಇದರ ಬದಲಿಗೆ ಅವೇರ್ನೆಸ್ ಅನ್ನು ಮೂಡಿಸಲಾಯಿತು ಅದರ ನಂತರ ವಿಂಟರ್ ಗೇಮ್ ಇನ್ನು ಸ್ನೇಹಿತರೆ ವಿಂಟರ್ ಗೇಮ್ಗೆ ಸಂಬಂಧಪಟ್ಟಂತೆ ಲಡಾಖ್ ನಲ್ಲೂ ಕೂಡ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಗೇಮ್ ಅನ್ನ ನಡೆಸಲಾಯಿತು ಇದರಿಂದ ಏನಾಗ್ತದಪ್ಪ ಅಂದ್ರೆ ಭಾರತದ ಅಹ್ ಆಟಗಾರನದಲ್ಲ ಅಂತಾರಾಷ್ಟ್ರೀಯ ಆಟಗಳಲ್ಲಿ ಹೆಚ್ಚಿನ ಆ ಪದಕಗಳನ್ನ ತರ್ತಾ ಇದ್ದಾರೆ ಅಂತೇಳಿ ಈ ಆರ್ಟಿಕಲ್ ಅನ್ನ ಹೇಳುತ್ತೆ ಯಾವ ರೀತಿ ಅಂದ್ರೆ ಇಲ್ಲಿ ಬನ್ನಿ ನೋಡಿ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಗೇಮ್ಗಳಲ್ಲಿ ಭಾರತ ಅಹ್ ಓನ್ಲಿ ತೊಂಬತ್ತೆರಡು ಮೆಡಲ್ಗಳನ್ನು ಪಡೆದುಕೊಂಡಿತ್ತು ಯಾವಾಗ ಈ ಖೇಲೋ ಇಂಡಿಯಾ ಗೇಮ್ ಏನ ನಾವು ಜಾರಿಗೆ ತಂದೆವು ಖೇಲೋ ಇಂಡಿಯಾ ಗೇಮ್ ಆದ ನಂತರ ಎರಡು ಸಾವಿರ ಇಪ್ಪತ್ತೆರಡರ ಮೆಡಲ್ ಮೆಡಲ್ಗಳನ್ನು ನೋಡೋದಾದ್ರೆ ಭಾರತ ಮುನ್ನೂರ ಹನ್ನೆರಡು ಅಂತಾರಾಷ್ಟ್ರೀಯ ಮೆಡಲ್ಗಳನ್ನು ತೆಗೆದುಕೊಂಡಿದೆ ಏನು ಯಾವಾಗ ನಾವು ಖೇಲೋ ಇಂಡಿಯಾ ಗೇಮ್ ಅನ್ನ ನಮ್ಮ ರಾಜ್ಯದಲ್ಲಿ ನಾವು ಜಾರಿಗೆ ಮಾಡ್ತೇವೆ ಅಥವಾ ಜಾರ ಭಾರತದಲ್ಲಿ ಯಾವಾಗ ಖೇಲೋ ಇಂಡಿಯಾ ಗೇಮ್ ಅನ್ನು ನಡೆಸೋಕೆ ಶುರು ಮಾಡ್ತೇವು ಅದಾದ ನಂತರ ಎರಡು ವರ್ಷ ಎರಡು ಸಾವಿರ ಇಪ್ಪತ್ತೆರಡರ ಅಂತಾರಾಷ್ಟ್ರೀಯ ಅಹ್ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ನೋಡೋದಾದ್ರೆ ಭಾರತ ಮುನ್ನೂರ ಹನ್ನೆರಡು ಮೆಡಲ್ಗಳು ಅಥವಾ ಮುನ್ನೂರ ಹನ್ನೆರಡು ಪದಕಗಳನ್ನು ಪಡೆದುಕೊಂಡಿದೆ ಅದೇ ಎರಡು ಸಾವಿರ ಹದಿನೆಂಟರಲ್ಲಿ ಅಂದ್ರೆ ಈ ಖೇಲೋ ಇಂಡಿಯಾ ಗೇಮ್ ನಡೆಸೋಕ್ಕಿಂತ ಮುಂಚೆ ಭಾರತ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ನೋಡೋದಾದ್ರೆ ತೊಂಬತ್ತೆರಡು ಮೆಡಲ್ಗಳನ್ನು ಪಡೆದುಕೊಂಡಿತ್ತು ಯಾವಾಗ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಖೇಲೋ ಇಂಡಿಯಾ ಗೇಮ್ ಅನ್ನು ನಾವು ಜಾರಿಗೆ ತರ್ತೇವೆ ಖೇಲೋ ಇಂಡಿಯಾ ಗೇಮ್ ಆದ ನಂತರ ಭಾರತ ಸರಿಸುಮಾರು ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಮುನ್ನೂರ ಹನ್ನೆರಡು ಮೆಡಲ್ಗಳನ್ನು ಪಡೆದುಕೊಳ್ಳುತ್ತೆ ಇದು ಭಾರತ ಕೇಲೋ ಇಂಡಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಮಾದರಿ ಅಂತ ನಾವು ನಂಬಲು ಸಾಧ್ಯವಾಗುತ್ತೆ ಇದ್ರ ಉದಾಹರಣೆ ನೋಡೋದಾದ್ರೆ ಆಯ್ತಾ ಇದು ಸಂಬಂಧಪಟ್ಟಂತೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ನೆಕ್ಸ್ಟ್ ಮುಂದೆ ನೋಡೋಣ ಬನ್ನಿ ಓಕೆ ನೋಡಿ ಏನಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಈ ಕ್ರೀಡೆಗಳಿಗೆ ಕ್ರೀಡಾಗಳಿಗೆ ಸಂಬಂಧಪಟ್ಟಂತೆ ಅಥವಾ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವ್ಯಕ್ತಿ ಅಥವಾ ಸ್ಟೂಡೆಂಟು ಕ್ರೀಡೆಗೆ ಸಂಬಂಧಪಟ್ಟಂತೆ ಅಥವಾ ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಅವನೇನಾದ್ರೂ ಕ್ರೀಡೆ ಆಡ್ಬೇಕಾಗಿತ್ತಂದ್ರೆ ಅವನಿಗೆ ಫೈನಾನ್ಸಿಯಲಿ ಸಪೋರ್ಟ್ ಸಿಗೋದಿಲ್ಲ ಅಥವಾ ಯಾವುದ ಮನೆಯಲ್ಲಿ ನಾನು ನಾನು ಈ ವರ್ಷ ಅಂದ್ರೆ ನಾನು ಹಿಂದಿನಿಂದ ನಾನು ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಪೇರೆಂಟ್ಸ್ ಅದಕ್ಕೆ ಒಪ್ಪೋದಿಲ್ಲ ಯಾಕೆ ಒಪ್ಪೋದಿಲ್ಲಪ್ಪ ಅಂದರೆ ಕ್ರೀಡೆ ಆಡಬೇಕಾದ್ರೆ ಅವರಿಗೆ ಹಣದ ಸಹಾಯ ಬೇಕು ಅದು ನಮ್ಮ ಭಾರತ ಅಷ್ಟು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವಂಥ ದೇಶ ಅಲ್ಲ ಓಕೆ ಹಾಗಾಗಿ ನಮ್ಮ ತಾಯಿ ತಂದೆ ಅಥವಾ ನಮ್ಮ ಪೇರೆಂಟ್ಸು ಈ ಕ್ರೀಡೆ ಅಥವಾ ಆಟಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಪ್ರೋತ್ಸಾಹ ಕೊಡೋದಿಲ್ಲ ಈಗ ಸರ್ಕಾರ ಏನು ಹೇಳಿದೆ ನಾವು ಒಂದು ಒಂದು ಟೆಸ್ಟನ್ನು ನಡೆಸ್ತೆವು ಏನಪ್ಪ ಅಂದ್ರೆ ನಾವು ಒಂದು ಟೆಸ್ಟ್ ಅನ್ನು ನಡೆಸ್ತೆವು ಆ ಟೆಸ್ಟ್ ನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಫಾಸ್ ಆದರೆ ಆ ಟೆಸ್ಟ್ ಅಲ್ಲಿ ಫಾಸ್ ಆದ ನಂತರ ಅವನಿಗೆ ಹಣ ಸಹಾಯದ ಹಣದ ಸಹಾಯ ಜೊತೆ ಟ್ರೈನಿಂಗ್ ಅನ್ನು ಕೊಡಲಾಗೋದು ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ ಮುನ್ನೂರು ಸ್ಪೋರ್ಟ್ಸ್ ಮುನ್ನೂರು ಸ್ಪೋರ್ಟ್ಸ್ ಒಳಗೊಂಡಂತೆ ಸರ್ಕಾರ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೂಡ ಇದಕ್ಕೆ ಫಂಡ್ ಅನ್ನು ಮಾಡಿದೆ ಇದು ಇಷ್ಟು ಇದಕ್ಕೆ ಸಂಬಂಧಪಟ್ಟಂತದ್ದು ಓಕೆ ನೆಕ್ಸ್ಟ್ ಇಶು ಹೋಗ ಸುದ್ದಿಗೆ ಮೊದಲು ಕ್ಲಾಸ್ ಅಲ್ಲಿ ಯಾರು ಇದ್ದಿರಲ್ಲ ಪ್ಲೀಸ್ ಒಂದ್ಸಲ ಕ್ಲಾಸಿಗೆ ಜಾಯ್ನ್ ಆಗಿ ಜಾಯಿನ್ ಲೈಕ್ ಮಾಡಿರಿ ಮತ್ತು ಕ್ಲಾಸ್ ಶೇರ್ ಮಾಡಿ ಮತ್ತೊಂದ್ಸಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಹೇಗೆ ಅಂತೆ ನೆಕ್ಸ್ಟ್ ನೋಡೋಣ ಓಕೆ ಇನ್ನ ಸ್ನೇಹಿತರೆ ಒಂದು ಸೆನ್ಸಸ್ ಅನ್ನ ಡಬ್ಲ್ಯೂ ವರ್ಡ್ ಏನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಂತ ಸಾರಿ ಈ ಅಂತಾರಾಷ್ಟ್ರೀಯ ಏನೋ ಇವೆನ್ ಇವೆಂಟ್ಸಿ ಒಂದು ಸೆನ್ಸಸ್ ಅನ್ನ ಬಿಡುಗಡೆ ಮಾಡಿದೆ ಏನ್ ಸೆನ್ಸಸ್ ಹೇಳ್ತಪ್ಪ ಅಂದರೆ ನಾವು ಅರ್ಬನ್ ಅಂದರೆ ಸಿಟಿ ಈ ಸಿಟಿಗೆ ಸಂಬಂಧಪಟ್ಟಂತೆ ಸರ್ಕಾರ ಬಹಳಷ್ಟು ಡಾಮಿನೇಟ್ ಮಾಡ್ತಾ ಇದೆ ಡಾಮಿನೇಟ್ ಮಾಡ್ತದೆ ಅಂತ ಹೇಳ್ತಾರೆ ಅದು ಯಾವ ರೀತಿ ಡಾಮಿನೇಟ್ ಮಾಡ್ತದೆ ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಏನ್ ಹೇಳುತ್ತಪ್ಪ ಅಂದ್ರೆ ಸರ್ಕಾರ ಈ ಹಳ್ಳಿ ಏನು ಸಿಟಿಗಳಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಹಣವನ್ನ ಖರ್ಚು ಮಾಡ್ತಾರೆ ಅದರಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಏನು ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಹಣವನ್ನ ಖರ್ಚು ಮಾಡ್ತದೆ ಸರ್ಕಾರ ಈ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇಂತ ಕ್ಷೇತ್ರದಲ್ಲಿ ಸರ್ಕಾರ ಬಹಳಷ್ಟು ಹಣವನ್ನ ಖರ್ಚು ಮಾಡಕತ್ತಿಲ್ಲ ಮತ್ತು ಸರ್ಕಾರ ಮುಂದಿನ ದಿನದಲ್ಲಿ ಏನು ಸರ್ಕಾರ ಮುಂದಿನ ದಿನದಲ್ಲಿ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಣ ಜಾಸ್ತಿ ಖರ್ಚು ಮಾಡಬೇಕು ಹೊರತು ಈ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಣ ಜಾಸ್ತಿ ಖರ್ಚು ಮಾಡಬಾರ್ದು ಅಂತೇಳಿ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಹೇಳ್ತಾ ಇದೆ ಅದ್ರ ಬದಲು ಕೂಡ ನೋಡೋಣ ಉದಾಹರಣೆಗೆ ಸ್ನೇಹಿತರೆ ಏನಪ್ಪಾ ಅಂದ್ರೆ ನಾವು ಈ ಇತ್ತೀಚೆಗೆ ಅಯೋಧ್ಯೆ ರಾಮ ಮಂದಿರವನ್ನು ಸ್ಥಾಪನೆ ಮಾಡಿದೆವು ಓಕೆ ಈ ಅಯೋಧ್ಯೆ ರಾಮ ಮಂದಿರ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಸರ್ಕಾರ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಎಷ್ಟು ಎಂಬತ್ತೈದು ಸಾವಿರ ರೂಪಾಯಿ ಕೋಟಿಯನ್ನು ಖರ್ಚು ಮಾಡಿದೆ ಓಕೆ ಇದು ರಾಮ ಮಂದಿರ ಆಗ್ಬೋದು ನೋಡಿ ಇದು ರಾಮ ಮಂದಿರ ಈ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಸರ್ಕಾರ ಎಷ್ಟು ಖರ್ಚು ಮಾಡಿದಪ್ಪ ಅಂದರೆ ಎಂಬತ್ತೈದು ಸಾವಿರ ರೂಪಾಯಿಯನ್ನ ಖರ್ಚು ಮಾಡಿದೆ ಓಕೆ ಆದರೆ ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತೆ ಏನು ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತ ಸ್ನೇಹಿತರೆ ಮುಂದಿನ ಹದಿನೈದು ವರ್ಷದಲ್ಲಿ ಏನು ಮುಂದಿನ ಹದಿನೈದು ವರ್ಷದಲ್ಲಿ ಸರ್ಕಾರ ಭಾರತದಲ್ಲಿ ವಿಶೇಷವಾಗಿ ಈ ಅರ್ಬನ ಏನು ದೇಶ ಸುಧಾರಣೆಗೆ ಸಂಬಂಧಪಟ್ಟಂತೆ ಏನು ದೇಶ ಸುಧಾರಣೆ ಮಾಡ್ಬೇಕಾದ್ರೆ ಮುಂದಿನ ಹದಿನೈದು ವರ್ಷದಲ್ಲಿ ನಮ್ಮ ಭಾರತ ದೇಶ ಸುಧಾರಣೆ ಮಾಡ್ಬೇಕಾದ್ರೆ ನಮ್ಮ ಭಾರತ ಸರ್ಕಾರ ಮುಂದಿನ ಹದಿನೈದು ವರ್ಷದಲ್ಲಿ ಎಂಟುನೂರ ನಲ್ವತ್ತು ಬಿಲಿಯನ್ ಡಾಲರ್ ಡಾಲರ್ ಅಷ್ಟು ಖರ್ಚು ಮಾಡ್ಬೇಕಂತೆ ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ ಓಕೆ ಅದೇ ರೀತಿ ವರ್ಲ್ಡ್ ಬ್ಯಾಂಕ್ ಏನ್ ಏನ್ ಹೇಳ್ತಪ್ಪಾ ಅಂದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಹಣ ಖರ್ಚು ಮಾಡೋದು ಬಿಟ್ಟು ದೇಶ ಸುಧಾರಣೆ ಮಾಡುವಲ್ಲಿ ಉದಾಹರಣೆಗೆ ಈ ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಮತ್ತು ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ಜಾಸ್ತಿ ಖರ್ಚು ಮಾಡಬೇಕು ಹೊರತು ಈ ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಖರ್ಚು ಮಾಡೋದ್ ಮಾಡಬೇಡದಂತೆ ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ ಆದ್ರೆ ನಾವು ಒಂದು ಕಾಮಾನ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸ್ನೇಹಿತರೆ ಯಾವಾಗ ಈ ಅಯೋಧ್ಯೆ ಅಯೋಧ್ಯೆಯಲ್ಲಿ ನಾವು ರಾಮ ಮಂದಿರ ಸ್ಥಾಪನೆ ಮಾಡಿದೆವು ರಾಮ ಮಂದಿರ ಸ್ಥಾಪನೆ ಮಾಡಿದ ಬಳಿಕ ಬಹಳಷ್ಟು ಟೂರಿಸಂ ಅನ್ನ ಇಂಪ್ರೂವ್ ಆಗ್ತದೆ ಅವೋಧ ಅಯೋಧ್ಯೆಗೆ ಸಂಬಂಧಪಟ್ಟ ಅಯೋಧ್ಯೆಯಲ್ಲಿ ಟೂರಿಸಂ ಅನ್ನ ಬಹಳಷ್ಟು ಡೆವಲಪ್ಮೆಂಟ್ ಆಯ್ತು ಅದೇ ರೀತಿ ಅಯೋಧ್ಯೆಯಲ್ಲಿ ಬಹಳಷ್ಟು ಉದ್ಯೋಗಗಳು ಸೃಷ್ಟಿ ಸೃಷ್ಟಿಯಾದವು ಮತ್ತು ಅಯೋಧ್ಯೆಯಲ್ಲಿ ಆರ್ಥಿಕ ಸ್ಥಿತಿಯನ್ನ ಸುಧಾರಣೆವಾಯಿತು ಹೇಗೆ ಆರ್ಥಿಕ ಸುಧಾರಣೆ ಆಯ್ತಪ್ಪ ಅಂದರೆ ಉದಾಹರಣೆಗೆ ಅಯೋಧ್ಯೆ ಏನು ಅಯೋಧ್ಯೆ ರಾಮ ಮಂದಿರ ಸ್ಥಾಪನೆ ಮಾಡೋಕ್ಕಂಥ ಮೊದಲು ಈಗ ಅಯೋಧ್ಯೆಯಲ್ಲಿ ಒಂದು ಅಯೋಧ್ಯೆ ಸಿಟಿಯಲ್ಲಿ ಒಂದು ಮೂವತ್ತು ಹೋಟೆಲ್ ಇದ್ವು ಅಂತ ತಿಳ್ಕೊಳ್ಳಿ ಈಗ ಪ್ರಸ್ತುತವಾಗಿ ಅಯೋಧ್ಯೆಯಲ್ಲಿ ಮೂವತ್ತಿನ ಹೋಟೆಲ್ಗಳಿಂದ ಮುನ್ನೂರು ಹೋಟೆಲ್ಗಳು ಆಗಿವೆ ಈ ಮುನ್ನೂರು ಹೋಟೆಲ್ಗಳು ಸ್ಥಾಪನೆ ಆದರೆ ಈ ಮುನ್ನೂರು ಹೋಟೆಲ್ಗಳ ಏನು ಮೇಂಟೆನೆನ್ಸ್ಗಾಗಿ ಸರಿಸುಮಾರು ಆರ್ನೂರು ವ್ಯಕ್ತಿಗಳು ಇದಕ್ಕೆ ಬೇಕು ಮ್ಯಾಕ್ಸಿಮಮ್ ಆರ್ನೂರು ವ್ಯಕ್ತಿಗಳು ಇವರಿಗೆ ಇದಕ್ಕೆ ಬೇಕು ಈ ಆರ್ನೂರು ವ್ಯಕ್ತಿಗಳಿಗೆ ಸ್ಯಾಲ್ರಿಯನ್ನ ಈ ಅಯೋಧ್ಯೆ ರಾಮ ಮಂದಿರಗೆ ಬರುವಂತ ವ್ಯಕ್ತಿಗಳನ್ನೆಲ್ಲ ಇವರು ಹೋಟೆಲ್ ಅಲ್ಲಿ ಉಳಿದು ಉಳಿದುಕೊಳ್ಳುತ್ತಾರೆ ಅದರಿಂದ ಆ ಅಯೋಧ್ಯೆಗೆ ಸಂಬಂಧಪಟ್ಟಂತೆ ಅಥವಾ ಅಯೋಧ್ಯೆ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಜನರಿಗೆ ಒಂದು ಉದ್ಯೋಗನ ಸಿಗುತ್ತೆ ಉದ್ಯೋಗ ಸಿಕ್ಕ ಬಳಿಕ ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಸರ್ಕಾರ ಏನು ವಿಚಾರ ಮಾಡ್ತದಪ್ಪ ಅಂದ್ರೆ ಟೂರಿಸಂ ಅನ್ನ ಡೆವಲಪ್ಮೆಂಟ್ ಮಾಡಬೇಕು ಮುಖ್ಯ ಗುರಿ ಮುಖ್ಯ ಗುರಿ ಅವ್ರ ಏನಪ್ಪಾ ಅಂದ್ರೆ ಟೂರಿಸಂ ಅನ್ನ ಇಂಪ್ರೂವ್ ಮಾಡಬಹ ಮಾಡಬೇಕು ಅನ್ನೋದು ಮುಖ್ಯ ಗುರಿಯನ್ನು ಹೊಂದಿದೆ ಹೊರತು ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆ ಫೆಸಿಫಿಕ ಫೆಸಿಫಿಕವಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರೋತ್ಸಾಹ ಕೊಡೋದು ಅವರು ಮುಖ್ಯ ಗುರಿ ಇಲ್ಲ ಯಾಕಪ್ಪ ಅಂದ್ರೆ ಭಾರತ ಜಾತಾತೀತ ದೇಶವಾಗಿದೆ ಏನು ಭಾರತ ಜಾತ್ಯ ದೇಶವಾಗಿದೆ ಆದ್ರೆ ಭಾರತದಲ್ಲಿ ಎಲ್ಲಾ ಜಾತಿಯರು ಸರಿಸಮಾನರು ಎಂದು ನೋಡಲಾಗ್ತದೆ ಹೀಗಾಗಿ ಭಾರತದ ಎಲ್ಲಾ ಜಾತ್ರೆಗಳು ಸರಿಸಮಾನ ಆಗಿದ್ದಾರೆ ಇನ್ನು ಭಾರ ಸರ್ಕಾರದ ಮುಖ್ಯ ಗುರಿ ಏನಪ್ಪ ಅಂದ್ರೆ ಭಾರತದಲ್ಲಿ ಟೂರಿಸಂ ಅನ್ನ ಇಂಪ್ರೂವ್ ಮಾಡೋದು ಮುಖ್ಯ ಗುರಿ ಆಗಿದೆ ಸ್ನೇಹಿತರೆ ನಾವು ಈ ಈ ಇಶ್ಯೂನ ಯಾವ ರೀತಿ ನೋಡ್ಬೇಕಪ್ಪ ಅಂದ್ರೆ ನಾನು ಎಕ್ಸ್ಪ್ಲನೇಷನ್ ಮಾಡೋದಲ್ಲ ಈ ರೀತಿ ನೋಡ್ಬೇಕರ್ತು ನಾವು ಯಾವುದೇ ಒಂದು ಪಾಲಿಟಿಷನ್ ರೀತಿಯಲ್ಲಿ ನೋಡಬಾರ್ದು ನೆಕ್ಸ್ಟ್ ನೋಡೋಣ ನೋಡಿ ರಾಮ ರಾಮ ಮಂದಿರ ಸ್ಥಾಪನೆ ಮಾಡಿದ್ದು ಓಕೆ ಈಗ ಓ ಟಿ ಟಿ ಪ್ಲಾಟ್ಫಾರ್ಮ್ ಬದಲಾಗ ಸ್ನೇಹಿತರೆ ಬಹಳಷ್ಟು ಸುದ್ದಿಯಲ್ಲಿದೆ ಎಲ್ಲಿದೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಸ್ನೇಹಿತರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಬದಲಾಗ್ ನೋಡೋಣ ಬನ್ನಿ ಓ ಟಿ ಟಿ ಫುಲ್ ಫಾರ್ಮ್ ಏನು ಗೊತ್ತಾ ಸ್ನೇಹಿತರೆ ನಿಮಗೆ ಓ ಟಿ ಟಿ ಫುಲ್ ಫಾರ್ಮ್ ನಿಮ್ಗೆ ಏನಾದ್ರು ಗೊತ್ತಾ ನೋಡಿ ಓ ಟಿ ಟಿ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಓವರ್ ದ ಟಾಪ್ ಅಂತ ಇದರ ಫುಲ್ ಫಾರ್ಮು ಏನು ಓ ಟಿ ಟಿ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಓವರ್ ದ ಟಾಪ್ ಅಂತ ಇದ್ರ ಫುಲ್ ಫಾರ್ಮು ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹತ್ತು ಆಪ್ ಬ್ಯಾನ್ ಅನ್ನು ಮಾಡಲಾಗಿದೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಯಾವಪ್ಪ ಅಂದ್ರೆ ಅಮೆಝನ್ ಪ್ರೈಮು ಡಿಜ್ನಿ ಹಾಟ್ಸ್ಟಾರು ಇವಿನ ಇವಕ್ಕೆ ಒಟಿ ಟಿ ಪ್ಲಾಟ್ಫಾರ್ಮ್ ಅನ್ನ ಕ್ರೀ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ ಓಕೆ ಟಿ ಟಿ ಪ್ಲಾಟ್ಫಾರ್ಮ್ ಬ್ಯಾನ್ ಮಾಡಿದೆ ಯಾಕೆ ಬ್ಯಾನ್ ಮಾಡಿದಪ್ಪ ಅಂದರೆ ಸ್ನೇಹಿತರೆ ಇತ್ತೀಚಿನ ದಿನದಲ್ಲಿ ಸ್ನೇಹಿತರೆ ಒ ಟಿ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಸ್ನೇಹಿತರೆ ಅಸಭ್ಯ ಚಿತ್ರಗಳ ತೋರಿಸ್ತಾ ಇದ್ದಾರೆ ಉದಾಹರಣೆಗೆ ರೇಪ್ ಅಥವಾ ಹುಡುಗಿಯರನ್ನ ಚಡಾಯಿಸೋದ್ಲಿ ಇಂಥ ಸೀನ್ಗಳು ಈ ಪ್ಲಾಟ್ಫಾರ್ಮ್ ಅಲ್ಲಿ ಜಾಸ್ತಿ ತೋರಿಸ್ತಾ ಇದ್ದಾರೆ ಆದ ಕಾರಣ ಹತ್ತು ಆಪ್ ಗಳನ್ನ ಸರ್ಕಾರ ಬ್ಯಾನ್ ಮಾಡಿದೆ ನೋಡಿ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಸಂವಿಧಾನದ ವಿಧಿ ಎಷ್ಟು ಸಂವಿಧಾನದ ವಿಧಿ ಹತ್ತೊಂಬತ್ತರ ಪ್ರಕಾರ ನಮಗೆ ಹಕ್ಕುಗಳನ್ನು ನೋಡೋದಾದ್ರೆ ಅದರಲ್ಲಿ ಮೇನ್ ಆಗಿ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಹಕ್ಕನ್ನು ಕೊಡುತ್ತೆ ಇನ್ನೊಂದು ಉದ್ಯೋಗದ ಸ್ವಾತಂತ್ರ್ಯ ಕೊಡುತ್ತೆ ಆದರೆ ಸಂವಿಧಾನದ ವಿಧಿ ಹತ್ತೊಂಬತ್ತು ನಾವೇನು ಹತ್ತೊಂಬತ್ತು ನಾವು ಡೀಪ್ ಆಗಿ ನೋಡೋದಾದ್ರೆ ನಮ್ಮ ಸಂವಿಧಾನದ ವಿಧಿ ಹತ್ತೊಂಬತ್ತು ಏನು ಹೇಳ್ತಪ್ಪ ಅಂದ್ರೆ ನಿಮಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಕೂಡ ಇದೆ ಮತ್ತು ನಿಮಗೆ ಉದ್ಯೋಗದ ಸ್ವಾತಂತ್ರ್ಯ ಕೂಡ ಅದೇ ಆದರೆ ಈ ವಿಧಿ ಹತ್ತೊಂಬತ್ತರಲ್ಲಿ ಏನು ಹೇಳುತ್ತಪ್ಪ ಅಂದ್ರೆ ಈ ವಿಧಿ ಹತ್ತೊಂಬತ್ತು ಒಂದು ರೀಸನೇಬಲ್ ರಿಸ್ಟ್ರಿಕ್ಷನ್ ಇದೆ ಒಂದು ಇದು ಅಬ್ಸಲ್ಯೂಟ್ ರೈಟ್ ಅಲ್ಲ ಅಂದ್ರೆ ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂದ್ರೆ ಏನು ಸ್ನೇಹಿತರೆ ಈ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಕೆಲವೊಂದು ಅಡಚಣೆಗಳನ್ನ ಅಥವಾ ಸಾರಿ ಅಡಚಣೆ ಅಲ್ಲ ಕೆಲವೊಂದು ನಿರ್ಬಂಧನೆಗಳನ್ನು ಸರ್ಕಾರ ಹೇಳಿದೆ ಹೇರಿದೆ ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂದ್ರೆ ನಿರ್ಬಂಧನೆಗಳನ್ನು ಒಳಗೊಂಡಿರುವಂತ ಒಂದು ವಿಧಿಯಾಗಿದೆ ಹಾಗಾಗಿ ನಮ್ಗೆ ಅದು ಸಂಪೂರ್ಣ ಅಧಿಕಾರ ಇಲ್ಲ ಆ ನಿರ್ಬಂಧಗಳನ್ನ ತಿಳಿದುಕೊಂಡು ನಾವು ಈ ಎರಡು ಹಕ್ಕುಗಳನ್ನು ಉಪಯೋಗ ಮಾಡ್ಬೇಕಂತೇಳಿ ಸಂವಿಧಾನದ ಹತ್ತೊಂಬತ್ತು ಹೇಳುತ್ತೆ ಅದರ ಅಡಿಯಲ್ಲಿ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಏನು ಸ್ನೇಹಿತರೆ ತಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೂ ಮತ್ತು ಅಭಿವ್ಯಕ್ತಿಗೆ ಸಂಬಂಧಪಟ್ಟಂತ ನೋಡೋದಾದ್ರೂ ಕೂಡ ಇದು ಕಾನೂನು ಬಾಹಿರವಾಗಿದೆ ಯಾಕಪ್ಪ ಅಂದ್ರೆ ವಿಧಿ ಹತ್ತೊಂಬತ್ತು ಏನಪ್ಪ ಅಂದ್ರೆ ರಿಜನೇಬಲ್ ರಿಸ್ಟ್ರಿಕ್ಷನ್ ಇದೆ ಅಂದ್ರೆ ಇಲ್ಲಿ ನಾವು ಸಮಾಜಕ್ಕೆ ಧಕ್ಕೆ ಆಗುವಂತೆ ಯಾವುದೇ ಒಂದು ಉದ್ಯೋಗ ಮಾಡುವಂತಿಲ್ಲ ಮತ್ತು ಸಮಾಜಕ್ಕೆ ಧಕ್ಕೆ ಆಗುವಂತೆ ನಾವು ಯಾವುದೇ ಒಂದು ಅಭಿವ್ಯಕ್ತಿ ಪಡಿಸುವಂತಿಲ್ಲ ಉದಾಹರಣೆಗೆ ನಾವು ಅಸಲಿ ಚಿತ್ರಗಳನ್ನ ಈಗ ಇತ್ತೀಚಿನ ದಿನಗಳಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ನಲ್ಲಿ ತೋರಿಸ್ತಾ ಇದ್ದಾರೆ ಉದಾಹರಣೆಗೆ ರೇಪ್ ಸಿನಿಗಳು ತೋರಿಸ್ತಾ ಇದ್ದಾರೆ ಓಕೆ ಉದಾಹರಣೆಗೆ ಹೆಣ್ಮಕ್ಳು ಒಂದ್ ಸ್ವಲ್ಪ ಬಿಕ್ಕಿನಿ ಹಾಕೊಂಡಿರುತ್ತ ಬಟ್ಟೆಗಳನ್ನ ಹಕ್ಕಿ ಹಾಕಿಕೊಂಡು ಚಿತ್ರ ಚಿತ್ರಿಸ್ತಾ ಇದ್ದಾರೆ ಇದರಿಂದ ಏನಾಗ್ತದೆ ಸಮಾಜದ ಮೇಲೆ ಕೆಟ್ಟ ದೃಷ್ಟಿಯನ್ನ ಬೆಳೀತದೆ ಉದಾಹರಣೆಗೆ ಹೇಗಪ್ಪ ಉದಾಹರಣೆ ಏನಪ್ಪ ಏನಪ್ಪ ನೋಡೋದಾದ್ರೆ ಇತ್ತೀಚಿನ ದಿನದಲ್ಲಿ ಏನು ಒಂದು ಫಾರಿನ್ ಟ್ರಾವೆಲರ್ ಓಕೆ ವಿದೇಶಿ ಪ್ರವಾಸಿಗರು ಭಾರತದಲ್ಲಿ ಪ್ರವಾಸ ಮಾಡಕಂತ ಬರ್ತಾರೆ ಸರಿ ಸುಮಾರು ಅವರು ಇಲ್ಲಿ ತನಕ ಅರವತ್ತು ದೇಶಕ್ಕಿಂತ ಹೆಚ್ಚು ಎಷ್ಟು ಅರವತ್ತು ದೇಶಕ್ಕಿಂತ ಹೆಚ್ಚು ಇಬ್ಬರು ಗಂಡ ಹೆಂತಿ ಕೂಡಿ ಪ್ರವಾಸ ಮಾಡಿರ್ತಾರೆ ಇವನ್ ಅವರು ಪಾಕಿಸ್ತಾನಕ್ಕೂ ಕೂಡ ಪ್ರವಾಸ ಮಾಡಿ ಬಂದಿರ್ತಾರೆ ಏನು ಪಾಕಿಸ್ತಾನಕ್ಕೂ ಕೂಡ ಅವರು ಪ್ರವಾಸ ಮಾಡಿ ಬಂದಿರ್ತಾರೆ ಪಾಕಿಸ್ತಾನದಲ್ಲಿ ಅವರಿಗೆ ಏನೂ ಆಗಿರಲ್ಲ ಆದ್ರೆ ಭಾರತದ ಉತ್ತರ ಭಾಗದಲ್ಲಿ ಅವರು ಪ್ರವಾಸ ಮಾಡ್ತಿರುವಾಗ ಐದು ಜನರು ಒಳಗೊಂಡಂತೆ ಅವರ ಮೇಲೆ ಆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಾರೆ ಮತ್ತು ಈ ಐದು ಜನದಲ್ಲಿ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಅವನು ಅಂಡರ್ ಏಯ್ಟೀನ್ ಆಗಿರ್ತಾನೆ ಅಂಡರ್ ಮೈನರ್ ಆಗಿರ್ತಾನೆ ಅಂಡರ್ ಮೈನರ್ ಏನು ಹದಿನೆಂಟು ವರ್ಷದ ಒಬ್ಬ ಒಬ್ಬ ಹುಡುಗ ಓಕೆ ಮದುವೆ ಆದ ಹೆಣ್ಣಿನ ಮೇಲೆ ಅವನು ಅತ್ಯಾಚಾರ ಮಾಡ್ತಾನೆ ಅಂದ್ರೆ ಅವನ ಸಮಾಜದ ಯಾವ ರೀತಿ ಅವನ ಮೇಲೆ ಪ್ರಭಾವ ಬಿದ್ದಿರ್ಬೋದು ಉದಾಹರಣೆಗೆ ಈ ಯೂಟ್ಯೂಬ್ ಆಗಲಿ ಅಥವಾ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಲಿ ಅವನ ಮೇಲೆ ಅವಕರಿಂದ ಪ್ರಭಾವ ಬಿದ್ದುದರಿಂದಾನೆ ಅವನು ಈ ರೀತಿ ಕೆಲಸ ಮಾಡಲು ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಸರ್ಕಾರ ಏನು ಮಾಡ್ಬೇಕಪ್ಪ ಅಂದ್ರೆ ಇದ್ರ ಬದಲಿಗೆ ಭಾಳಷ್ಟು ಭಾಳಷ್ಟು ಕೆಲಸ ಮಾಡಬೇಕು ಇವನ್ ನಿಮಗೆ ನೀವು ದಿಲ್ಲಿಯ ನಿರ್ಭಯ ಹತ್ತಕಾಂಡ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ದಿಲ್ಲಿ ನಿರ್ಭಯ ಹತ್ತಕಾಂಡದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅದರ ಬದಲಿಗೆ ಚರ್ಚೆ ನಡೀತಿರುವಾಗ ಆ ವ್ಯಕ್ತಿ ಏನು ಸ್ಟೇಟ್ಮೆಂಟ್ ಕೊಡ್ತಾನಪ್ಪ ಅಂದರೆ ಎಸ್ ನಾನು ಮಾಡಿದೆ ಈ ರೇಪ್ ಮಾಡಿದೆ ಆದರೆ ನಾನು ಈ ಸಮಯದಲ್ಲಿ ಮೊದಲಿಗೆ ನಾನು ಡ್ರಿಂಕ್ ಮಾಡಿದ್ದೆ ಎರಡನೇದು ಏನಪ್ಪ ಅಂದರೆ ನಮಗೆ ನಮ್ಮ ಸೊಸೈಟಿಯಲ್ಲಿ ನಾವು ಹೆಣ್ಣಿಗೆ ಎಲ್ಲರೂ ಸರಿಸಮಾನ ಅಂತ ನೋಡ್ತೇವೆ ಉದಾಹರಣೆಗೆ ಅಕ್ಕ ತಂಗಿಗೂ ಸಮಾನ ಹೆಣ್ಣು ಕೂಡ ಸರಿಸಮಾನ ನಮಗೆ ಇವ್ರು ಎರಡು ಎರಡು ಬೇರೆ ಅಲ್ಲ ಏನು ಹೆಣ್ಣು ಹೆಂಡತಿ ಕೂಡ ಒಂದೇ ಒಂದೇ ನಮಗೆ ನಮ್ಮ ಅಕ್ಕ ತಂಗಿನೂ ಒಂದೇ ನಮಗೆ ರಾತ್ರಿ ಆದರೆ ಯಾರು ಬಾಜು ಯಾರು ಮಕ್ಕ ಅಂತ ನಮಗೆ ಗೊತ್ತಿಲ್ಲ ಅಂತ ನಮ್ಮ ಹತ್ರ ಇಂಥ ಸೊಸೋಟಿದೆ ಹಾಗಾಗಿ ನನಗೆ ಯಾವುದೋ ಒಂದು ಫರಕ್ ಕಾಣಿಸಲಿಲ್ಲ ಹಾಗಾಗಿ ನಾನು ರೇಪ್ ಮಾಡುವಂತ ಸಂದರ್ಭ ಬಂತು ಅಂತೇಳಿ ದಿಲ್ಲಿ ನಿರ್ಬಿ ಹತ್ತ ಕಾಂಡದಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಇಂಥ ಸಮಾಜದಲ್ಲಿ ಸಮಾಜದಲ್ಲಿ ಬರ್ಕು ಬದುಕುತ್ತಿರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಈ ರೇಪ್ ಅನ್ನ ಮಾಡ್ತಾರೆ ಇತ್ತೀಚಿನ ದಿನದಲ್ಲಿ ಮತ್ತು ಈ ಒ ಟಿ ಟಿ ಪ್ಲಾಟ್ಫಾರ್ಮು ಯೂಟ್ಯೂಬ್ನಲ್ಲಿ ಬರುವಂತಹ ಅಸ್ಲಿ ಚಿತ್ರಗಳಿಂದ ಅವರು ಪ್ರಭಾವಿತವಾಗಿ ಅತ್ಯಾಚಾರ ಮಾಡುವುದು ಜಾಸ್ತಿ ಆಗಿದೆ ಹಾಗಾಗಿ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ ಹತ್ತು ಆ್ಯಪ್ಗಳನ್ನ ಬ್ಯಾನ್ ಮಾಡಿದೆ ಹತ್ತು ಆ್ಯಪ್ಗಳು ಬ್ಯಾನ್ ಮಾಡಿದೆ ನೋಡಿ ಈ ಓ ಟ್ರಿ ಟಿ ಟಿ ಪ್ಲಾಟ್ಫಾರ್ಮ್ ನಿಂದ ನಮಗೆ ನಷ್ಟ ಏನಿಲ್ಲ ಯಾಕೆ ರೀ ಯಾವ ರೀತಿ ನಷ್ಟ ನಷ್ಟ ಇಲ್ಲ ಅಂದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಡಾಟಾ ನೋಡಿದ್ರೆ ಏನು ಎರಡ್ ಸಾವಿರದ ಇಪ್ಪತ್ತೆರಡರದ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಡಾಟಾ ಡಾಟಾ ನೋಡಿದ್ರೆ ಸರಿ ಸುಮಾರು ಒಂದು ಪಾಯಿಂಟ್ ಎಷ್ಟು ಒಂದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅಷ್ಟು ಭಾರತ ದೇಶಕ್ಕೆ ಇವನು ಇವರು ರೆವನ್ಯೂ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಇಂದ ತಂದು ಕೊಟ್ಟಿದ್ದಾರೆ ಎಷ್ಟು ಎರಡು ಸಾವಿರದ ಇಪ್ಪತ್ತೆರಡರ ಡಾಟಾ ನೋಡೋದಾದ್ರೆ ರೆವೆನ್ಯೂ ಡಾಟಾ ನೋಡೋದಾದ್ರೆ ಅಥವಾ ಭಾರತದ ಇನ್ಕಮ್ ಡಾ ಈ ಒ ಟಿ ಟಿ ಫ್ಲಾಟ್ಫಾರ್ಮಿಂದ ಭಾರತ ದೇಶಕ್ಕೆ ಎಷ್ಟು ಇನ್ಕಮ್ ಬರ್ತದೆ ಅಂತ ನೋಡೋದಾದ್ರೆ ಎರಡು ಸಾವಿರ ಇಪ್ಪತ್ತೆರಡರ ಡಾಟಾ ಡಾಟಾ ಡಾಟಲ್ಲಿ ಎಷ್ಟು ಎರಡು ಸಾವಿರದ ಇಪ್ಪತ್ತೆರಡರ ಡಾಟಾ ಡಾಟಾಲಿ ಒಂದು ಪಾಯಿಂಟ್ ಎಷ್ಟು ಎಂಟು ಬಿಲಿಯನ್ ಎಷ್ಟು ಒಂದು ಪಾಯಿಂಟ್ ಎಷ್ಟು ಎಂಟು ಬಿಲಿಯನ್ ಡಾಲರ್ ಅಷ್ಟು ರೆವಿನ್ಯೂನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಓ ಟಿ ಟಿ ಫ್ಲಾಟ್ಫಾರ್ಮ್ ಕೊಡ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೇಳರಟ್ಟಿಗೆ ಎಷ್ಟು ಎರಡು ಸಾವಿರ ಇಪ್ಪತ್ತೇಳರಟ್ಟಿಗೆ ಗುರಿಯನ್ನು ಹಾಕೊಂಡಿದ್ದಾರೆ ಎಷ್ಟಪ್ಪ ಅಂದರೆ ಮೂರು ಪಾಯಿಂಟ್ ಐದು ಎರಡಷ್ಟು ಎಷ್ಟು ಮೂರು ಪಾಯಿಂಟ್ ಐದು ಎರಡಷ್ಟು ರೆವೆನ್ಯೂನ ಕೊಡುವಂಥ ಗುರಿ ಹಾಕೊಂಡಿದ್ದಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ನೋಡೋದಾದರೆ ಎಷ್ಟು ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ನೋಡೋದಾದರೆ ಸರಿಸುಮಾರು ಐದು ಪಾಯಿಂಟ್ ಎಂಟು ಒಂದು ಬಿಲಿಯನ್ ಡಾಲರಷ್ಟು ಅಷ್ಟು ಎಷ್ಟು ಐದು ಪಾಯಿಂಟ್ ಎಂಟು ಒಂದು ಬಿಲಿಯನ್ ಡಾಲರಷ್ಟು ಅಬ್ ಅಭಿವೃದ್ಧಿ ಹೊಂದುವ ಗುರಿಯನ್ನು ಹೊಂದಿದ್ದಾರೆ ಹೀಗಾಗಿ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಇಂದ ಯಾವುದೇ ಹಣ್ಣಿಲ್ಲ ಆದರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನ ಸ್ನೇಹಿತರೆ ನಮ್ಮ ಸಂವಿಧಾನದ ಕೆಲವೊಂದು ರೂಲ್ಸ್ ಗಳನ್ನು ಫಾಲೋ ಮಾಡಿ ನಮ್ಮ ದೇಶದಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನು ರನ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಮತ್ತು ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಇಂದ ನೋಡ್ತಿರ್ಬೋದು ಬಹಳಷ್ಟು ಯುವಕಿ ಪ್ರತಿಭಾವಂತರು ಏನ್ ಮಾಡ್ತಿದ್ರೆ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಅಥವಾ ತೆರಿಗೆಗೆ ಬರ್ತಾ ಇದ್ದಾರೆ ಹೆಂಗಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಏನಾಗಿದೆ ಸ್ನೇಹಿತರೆ ಮೂನಾಚಿ ಸಿಸ್ಟಮ್ ಅಥವಾ ಪರಿವಾರವಾದ ಏನದಲ್ಲ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ರೂಢಿಯಲ್ಲಿದೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಇಂದ ಸ್ನೇಹಿತರೆ ಹೊಸ ಹೊಸ ವ್ಯಕ್ತಿಗಳನ್ನು ಪರಿಚಯ ಪರಿಚಯ ಮಾಡಿಸಲು ಸಾಧ್ಯವಾಗ್ತದೆ ಇದು ಒ ಟಿ ಟಿ ಪ್ಲಾಟ್ಫಾರ್ಮ್ ನಿಂದ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ನಮ್ಮ ಸಂವಿಧಾನದ ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡಿ ಈ ತಮ್ಮ ಮಿನಿ ಪಿಕ್ಚರ್ಗಳು ಅಥವಾ ಸಿರಿಜ್ಗಳ ಸಿರಿಜ್ಗಳಿಂದ ಸಂವಿಧಾನ ಸಂವಿಧಾನವನ್ನು ಫಾಲೋ ಮಾಡಬೇಕು ಮತ್ತು ಸಮಾಜಕ್ಕೆ ಅಥವಾ ಸೊಸೈಟಿಗೆ ಒಂದು ಒಳ್ಳೆಯ ಸಂದೇಶ ಕೊಡುವಂತ ಸಿರಿಜನ್ನು ಸಿರಿಜನ್ನು ಮಾಡಿದರೆ ಇದರಿಂದ ದೇಶಕ್ಕೆ ಒಂದು ಯಾವುದೇ ತೊಂದರೆಯನ್ನು ಆಗೋದಿಲ್ಲ ಇದು ಎಷ್ಟು ಸುದ್ದಿ ಇತ್ತು ನೆಕ್ಸ್ಟ್ ನೋಡೋಣ ಬನ್ನಿ ನೋಡಿ ಇದೆ ಇಂಗ್ಲಿಷ್ ಇರೋ ಗೌರ್ಮೆಂಟ್ ಬ್ಲಾಕ್ ಹದಿನೆಂಟು ಬ್ಲಾಕ್ ಮಾಡಿದ್ದಾರೆ ಓಕೆ ಪೋರೋಗ್ರಾಫಿಕ್ ಕಂಟೆಂಟ್ ಹೊಂದಿವೆ ಅಥವಾ ಅಸಲಿ ಚಿತ್ರಗಳನ್ನು ಹೊಂದಿವೆ ಅವು ಟೋಟಲ್ ಹದಿನೆಂಟು ಪ್ಲಾಟ್ಫಾರ್ಮ್ ಅನ್ನ ಬ್ಲಾಕ್ ಮಾಡಿದ್ದಾರೆ ಅದರ ಜೊತೆನೆ ಜೊತೆ ಹತ್ತೊಂಬತ್ತು ವೆಬ್ಸೈಟ್ ಅನ್ನು ಕೂಡ ಬ್ಯಾಕ್ ಬ್ಲಾಕ್ ಮಾಡಿದ್ದಾರೆ ಹತ್ತು ಆಪ್ ಗಳು ಕೂಡ ಬ್ಲಾಕ್ ಮಾಡಿದ್ದಾರೆ ಐವತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ ಕೂಡ ಇವರು ಬ್ಯಾಕ್ ಬ್ಲಾಕ್ ಮಾಡಿದ್ದಾರೆ ಓಕೆ ನಾವೇನೋ ನೋಡ್ತಿರಬಹುದು ಯೂಟ್ಯೂಬ್ನಲ್ಲಿ ನಲ್ಲಿ ನಲ್ಲಿ ಓಕೆ ವೈರಲ್ ಆಗೋಸ್ಕರ ಏನೇನೋ ಮಾಡ್ತಾರೆ ಓಕೆ ಹಂತ ವ್ಯಕ್ತಿಗಳನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಹಂತ ಕಂಟೆಂಟ್ ಕೂಡ ಯಾರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಹೋಗಬೇಡಿ ನೋಡಿ ಯಾವ ಬ್ಲಾಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಇಲೆಕ್ಷನ್ ಬ್ಯಾಂಡ್ ನೋಡಿ ಇಲೆಕ್ಷನ್ ಬ್ಯಾಂಡ್ಗೆ ಸಂಬಂಧಪಟ್ಟಿಂದ ಸ್ನೇಹಿತರ ಸುಪ್ರೀಂ ಕೋರ್ಟ್ ಏನಪ್ಪಾ ಅಂದ್ರೆ ಎಸ್ ಬಿ ಐ ವಿರುದ್ಧ ಬೆಣ್ಣ ತುಂಬ ಕೂತ್ಬಿಟ್ಟಿದ್ ಸ್ನೇಹಿತರೆ ಎಸ್ ಬಿ ಐಗೆ ಏನ್ ಮಾಡದಪ್ಪ ಅಂದ್ರೆ ಸಕ್ಕನ್ ಎಲ್ಲಾನು ಅಡಗಿಸಿದ್ದು ಒಂದೇ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಇಲ್ಲಿ ತನಕ ಹಾರಾಡ್ತಿದ್ರಲ್ಲ ಅವರು ಅವರು ಸಕ್ಕನ್ ಅಡಗಿಸಿದ್ ಯಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದೇ ಸ್ನೇಹಿತರೆ ಓಕೆ ನಾನು ಕ್ಲಾಸ್ ನಲ್ಲಿ ಇದನ್ನು ಕವರ್ ಮಾಡಿದ್ದೆ ಏನಪ್ಪಾ ಅಂದ್ರೆ ಈ ಚುನಾವಣೆ ಬಾಂಡ್ ಸಂಬಂಧಪಟ್ಟಂತೆ ನಾನು ಕವರ್ ಮಾಡಿದ್ದೆ ನೋಡಿರ್ಬೋದು ಓಕೆ ಸಂಕ್ಷಿಪ್ತವಾಗಿ ಇಲೆಕ್ಷನ್ ಬಾಂಡ್ ಅಥವಾ ಚುನಾವಣೆ ಬಾಂಡ್ ಅಂದ್ರೆ ಏನಿಲ್ಲ ಸ್ನೇಹಿತರೆ ಒಬ್ಬ ಯಾವನೇ ಒಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನು ವ್ಯಕ್ತಿ ಒಂದು ಪಾರ್ಟಿಗೆ ಹಣದ ಸಹಾಯ ಮಾಡಬೇಕಾಗಿತ್ತಂದ್ರೆ ಅವನು ನೇರವಾಗಿ ಕ್ಯಾಶ್ ಮುಖಾಂತರ ಸಹಾಯ ಮಾಡಲು ಸಾಧ್ಯವಾಗ್ತಿಲ್ಲ ಅವನು ಏನಾದ್ರು ಸಹಾಯ ಮಾಡ್ಬೇಕಾ ಮಾಡಿಬೇಕಾದ್ರೆ ಅವನು ಒಂದು ಪತ್ರದ ಮುಖಾಂತರ ಸಹಾಯ ಮಾಡಬೇಕು ಅದು ಯಾವ ಪತ್ರಪ್ಪ ಅಂದ್ರೆ ಅದೇ ಚುನಾವಣೆ ಬಾಂಡು ಏನು ಏನ್ ಮಾಡ್ಬೇಕಾಗತ್ತೆ ಅವನು ಎಸ್ ಬಿ ಐಗೆ ಬ್ಯಾಂಕಿಗೆ ಹೋಗ್ಬೇಕು ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಅವನು ಒಂದು ಚುನಾವಣೆ ಬಾಂಡನ್ನು ಖರೀದಿ ಮಾಡ್ಬೇಕು ಅವನು ಎಷ್ಟು ಮೊತ್ತದ ಎಷ್ಟು ಮೊತ್ತ ಅವನು ಪಕ್ಷಕ್ಕೆ ಕೊಡಬೇಕಾಗ್ತಿತ್ತು ಅಷ್ಟು ಮೊತ್ತದ ಒಂದು ಬಾಂಡನ್ನು ಅವನು ಖರೀದಿ ಮಾಡಬೇಕು ಖರೀದಿ ಮಾಡಿ ಅವ್ನು ಬೇಕಾಗುವಂತ ಅಥವಾ ಯಾವ ಒಂದು ಪಾರ್ಟಿಗೆ ಅವನು ಹಣದ ಸಹಾಯ ಮಾಡ್ಬೇಕನ್ನಲ್ಲ ಆ ಪಾರ್ಟಿಗೆ ಹೋಗಿ ಆ ಬಾಂಡ್ ಕೊಟ್ರೆ ಆ ಪಾರ್ಟಿ ಆ ಬಾಂಡ್ ಮುಖಾಂತರ ಹಣವನ್ನು ಬ್ಯಾಂಕಿನಿಂದ ತೆಗೆದುಕೊಳ್ಳುತ್ತಿತ್ತು ಇದನ್ನ ಅರಿತ ಭಾರತದ ಕೆಲವೊಂದು ಪಾರ್ಟಿಗಳು ಏನ್ ಮಾಡಿದರೆ ಸುಪ್ರೀಂ ಕೋರ್ಟ್ ಗೆ ಒಂದು ಪಿಟಿಷನ್ ಅನ್ನು ಹಾಕಿದ್ರೆ ಸುಪ್ರೀಂ ಕೋರ್ಟ್ ಅದಾದ ಬಳಕೆ ವಿಚಾರಣೆ ಮಾಡಿ ಸುಪ್ರೀಂ ಕೋರ್ಟ್ ಏನ್ ಆದೇಶ ಮಾಡುತ್ತಪ್ಪ ಅಂದ್ರೆ ಇದು ಕಾನೂನನ್ನ ಬಾಹಿರ ಇದು ಕಾನೂನನ್ನ ಉಲ್ಲಂಘನೆ ಆಗ್ತದೆ ಮತ್ತು ಸಂವಿಧಾನದ ಮೂಲಭೂತ ಹಕ್ಕು ಅನ್ನೋದಲ್ಲ ಇದನ್ನ ಉಲ್ಲಂಘನೆ ಆಗ್ತಾ ಇದೆ ಮೂಲಭೂತ ಹಕ್ಕು ಅಂದ್ರೆ ಯಾವುದು ರೈಟ್ ಟು ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಅಧಿಕಾರ ಹಕ್ಕು ಏನಾಯ್ತಲ್ಲ ಸ್ನೇಹಿತರೆ ಈ ಮಾಹಿತಿ ಅಧಿಕಾರ ಹಕ್ಕು ಒಂದು ಮೂಲಭೂತ ಹಕ್ಕು ಕೂಡ ಹೌದು ಮತ್ತು ಇದು ಸಂವಿಧಾನದ ಹಕ್ಕು ಕೂಡ ಹೌದು ಇದ್ರ ಉಲ್ಲಂಘನೆ ಆಗ್ತದೆ ಅಂತ ಹೇಳಿ ತಕ್ಷಣ ನಮಗೆ ಎಸ್ ಬಿ ಐ ಯ ವ್ಯಕ್ತಿಗಳು ತಮ್ಮ ಬ್ಯಾಂಕ್ ನಲ್ಲಿ ಈ ಚುನಾವಣಾ ಬಾಂಡನ್ನು ಖರೀದಿ ಮಾಡಿದಾರಲ್ಲ ಅವರ ಮಾಹಿತಿ ನಮ್ಗೆ ಬೇಕಂತ ಆದೇಶ ಮಾಡುತ್ತೆ ಅವಾಗ ಏನಪ್ಪ ಏನಪ್ಪಾ ಅಂದ್ರೆ ಈ ಎಸ್ ಬಿ ಐ ಏನಲ್ಲ ಅದನ್ನ ಸ್ವಲ್ಪ ಇಗ್ನೋರ್ ಮಾಡ್ತಾ ಇದ್ರು ಇಗ್ನೋರ್ ಮಾಡ್ತಿದ್ರು ನೋಡ್ತು ನೋಡ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನೋಡಿ ನಿನಗೆ ಹೀಗಾದ್ರೆ ಬಗೆಯಾರೋದಾ ತಮ್ಮ ನೀನು ಮಾಡ್ತೀ ಅಂತ ಹೇಳಿ ಅವ್ರೋಟಿಸ್ ಜಾರಿ ಮಾಡ್ತು ಯಾವಾಗ ನೋಟಿಸ್ ಜಾರಿ ಜಾರಿ ಅವಾಗ ತಕ್ಷಣ ಎಸ್ ಬಿ ಐ ಏನ್ ಮಾಡ್ತದಿ ಕಂಪನಿಗಳು ಒಳಗೊಂಡಿರುವಂತ ಮಾಹಿತಿಗಳನ್ನ ಎಸ್ ಬಿ ಐ ರಿಲೀಸ್ ಮಾಡುತ್ತೆ ರಿಲೀಸ್ ಮಾಡುತ್ತೆ ಅದ ಅದನ್ನು ಅದಾದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಆ ಇಪ್ಪತ್ತೆರಡು ಕಂಪನಿಗಳ ಜೊತೆ ಚರ್ಚೆ ಇಪ್ಪತ್ತೆರಡು ಕಂಪನಿಗಳ ಮೇಲೆ ಏನು ಇನ್ವೆಸ್ಟಿಗೇಷನ್ ಮಾಡಿದಳಕ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡ್ತಪ್ಪ ಅಂದ್ರೆ ಬಂದಿರುವಂತ ಮಾಹಿತಿ ಏನದಲ್ಲ ಇದು ಸಂಪೂರ್ಣವಲ್ಲ ನಮಗೆ ಇದ್ರ ಬದಲಿಗೆ ಇನ್ನೂ ಮಾಹಿತಿ ಬೇಕಂತೇಳಿ ವಾಪಸ್ಸು ಸುಪ್ರೀ ಎಸ್ ಬಿ ಐಗೆ ಆದೇಶ ಮಾಡ್ತದೆ ಅಂದ್ರೆ ಏನಾಗಿದೆ ಸುಮಾರು ಇಪ್ಪತ್ತೆರಡು ಕಂಪ್ನಿಗಳು ಅಂದ್ರೆ ನೀವು ತೋರಿಸ್ತೀನಿ ನಿಮ್ಗೆ ಇಲ್ಲಿ ಓಕೆ ಇಪ್ಪತ್ತೆರಡು ಕಂಪನಿಗಳು ಓಕೆ ಈ ಇಪ್ಪತ್ತೆರಡು ಕಂಪ್ನಿಗಳು ಟಾಪ್ ಕಂಪ್ನಿಗಳು ಯಾವ್ದು ನೋಡದೆ ಈ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಕಂಪ್ನಿ ಅಲ್ಲ ಇದು ಒಂದ್ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯ ಕೋಟಿ ರೂಪಾಯಿಯ ಬಾಂಡ್ಗಳನ್ನ ಖರೀದಿ ಮಾಡಿದೆ ಮೆಗಾ ಇಂಜಿನಿಯರಿಂಗ್ ಕಂಪ್ನಿ ಒಂಬೈನೂರ ಅರವತ್ ಆರು ಕೋಟಿ ರೂಪಾಯಿಯ ಬಾಂಡ್ ಅನ್ನ ಖರೀದಿ ಮಾಡಿದೆ ಓಕೆ ಈ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಇಷ್ಟು ಇವರೆಲ್ಲ ಇಷ್ಟು ಬಾಂಡ್ನ ಖರೀದಿ ಮಾಡಿದ್ದಾರೆ ಮತ್ತು ಬಿಜೆಪಿಗೆ ಎಷ್ಟು ಹೋಗಿದೆ ಆರು ಸಾವಿರದ ಅರವತ್ತು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಅನ್ನೋದಲ್ಲ ಬಿಜೆಪಿಗೆ ಹೋಗಿದೆ ಟಿ ಎಂ ಸಿ ಮಮತಾ ದೀದಿ ಟಿ ಎಮ್ ಸಿ ಯಾರು ಮಮತಾ ಬೀದಿ ಮಮತಾ ದೀದಿಗೆ ಎಷ್ಟು ಹೋಗಿದೆ ನೋಡಿ ಒಂದ್ ಸಾವಿರದ ಒಂಬತ್ತು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿನ ಹೋಗಿದೆ ಓಕೆ ಈ ರೀತಿ ಮಾತ್ರ ಕೊಟ್ಟಿದ್ದಾರೆ ಅವರು ಆದ್ರೆ ಅವ್ರು ಯಾವ ಪಾರ್ಟಿ ಈ ಬಾಂಡ್ರ ಮುಖಾಂತರ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅದ್ರ ಮಾಹಿತಿ ಕೊಟ್ಟಿಲ್ಲ ಉದಾಹರಣೆಗೆ ಈ ಫರ್ನಿಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಕಂಪನಿ ಅದಲ್ಲ ಇದು ಒಂದ್ ಸಾವಿರದ ಮುನ್ನೂರ ಅರವತ್ತೆಂಟು ಕ್ರೋಡ್ ರೂಪಾಯಿ ಬಾಂಡ್ ಅನ್ನ ಖರೀದಿ ಮಾಡಿದೆ ಓಕೆ ಈ ಖರೀದಿ ಮಾಡಿದಂತ ಸಮರ್ದಲ್ಲಿ ಒಂದು ಯುನಿಕ್ ನಂಬರ್ ಅಂತ ಬರುತ್ತೆ ಏನು ಯುನಿಕ್ ನಂಬರ್ ಅಂತ ಬರುತ್ತೆ ಆ ಯುನಿಕ್ ನಂಬರ್ ದಿಂದ ನಂಬರ್ ಏನಾದರೂ ಇವರು ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಈಸಿಯಾಗಿ ತಿಳಿದುಕೊಳ್ಬಹುದು ಯಾವ ಪಾರ್ಟಿಗೆ ಈ ಒಂದ್ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಹೋಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಈಸಿಯಾಗಿ ತಿಳ್ಕೊಬಹುದು ಆ ಯೂನಿಕ್ ನಂಬರನ್ನು ಇಲ್ಲಿ ತನಕ ಎಸ್ ಬಿ ಐ ಕೊಟ್ಟಿಲ್ಲ ಹೀಗಾಗಿ ಪುನಃ ಸುಪ್ರೀಂ ಕೋರ್ಟು ಏನು ಮಾಡಿದೆ ಎಸ್ ಬಿ ಐಗೆ ಆದೇಶ ಮಾಡಿದೆ ನನಗೆ ಮುಂದಿನ ದಿನದಲ್ಲಿ ಏನಪ್ಪ ಅಂದರೆ ಆ ಯೂನಿಕ್ ನಂಬರನ್ನು ಬೇಕು ಅಂತೇಳಿ ಆದೇಶ ಮಾಡಿದೆ ಓಕೆ ಯೂನಿಕ್ ನಂಬರ್ ಬೇಕು ಅಂತ ಆದೇಶ ಮಾಡಿದೆ ಸರ್ ಸುಮಾರು ಫೆಬ್ರವರಿ ಮಾರ್ಚು ಹದಿನೆಂಟು ಒಳಗಡೆ ಹದಿನೆಂಟು ಅವ್ರ ಇಪ್ಪತ್ತರ ಒಳಗಡೆ ಕೊಡ್ಬೇಕಂತೇಳಿ ಆದೇಶ ಮಾಡಿದೆ ನೋಡಿ ಫರ್ನಿಚರ್ ಹೋಟೆಲ್ ಎಷ್ಟು ಇದೆ ಇಲ್ಲೆಲ್ಲ ಡಿಟೇಲ್ ಆಗಿ ಕೊಟ್ಟಿದ್ದೀನಿ ನಾನು ಓಕೆ ನೋಡಿ ಇಲ್ಲಿ ಕೂಡ ನೋಡಿ ಎಷ್ಟಾದ ಸೂಪರ್ ಹಾಸ್ಪಿಟಲ್ ಎಷ್ಟು ಇದು ಮಾಡಿದೆ ಹೈದರಾಬಾದ್ ಮೂಲದ ಒಂದು ಕಂಪ್ನಿ ಒಂದು ಸಾವಿರದ ನಲವತ್ತೈದು ಕೋಟಿ ರೂಪಾಯಿ ಖರ್ಚು ಇದು ಚುನಾವಣೆ ಬಾಂಡ್ ಅಂತ ಓಕೆ ಇವು ಎಲ್ಲ ಸರ್ಕಾರ ಆದೇಶ ಮಾಡಿದೆ ಮಾರ್ಚ್ ಹದಿನೆಂಟು ಅಥವಾ ಇಪ್ಪತ್ತರೊಳಗಡೆ ಇದನ್ನು ಸಂಪೂರ್ಣ ಇವರನ್ನು ಬೇಕಂತೇಳಿ ಎಸ್ ಬಿ ಐಗೆ ಆದೇಶ ಮಾಡಿದೆ ದಿನದಲ್ಲಿ ಅದನ್ನು ಕೂಡ ಎಸ್ ಬಿ ಐದು ಒದಗಿಸುತ್ತೆ ಒದಗಿಸಲಿಲ್ಲ ಅಂದ್ರೆ ಅವ್ರು ಏನು ಮಾಡಬೇಕು ಅವರಿಗೆ ಅವ್ರ ಜುಟ್ಟ ಹೆಂಗೆ ಹಿಡಿಬೇಕಂತೇಳಿ ಜುಟ್ಟ ಹಿಡಿದು ಬಡದು 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 ಅವ್ರಿಗೆ ಇರುವಂತ ಎಲ್ಲ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ವಸೀಲಿ ಮಾಡುತ್ತೆ ಓಕೆ ಸುಪ್ರೀಂ ಕೋರ್ಟಿಗೆ ಹೇಗೇನದಲ್ಲ ಗಾರ್ಡಿಯನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅದಕ್ಕೆ ಕರೀತಾರೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಈಗ ಏನಪ್ಪಾ ಅಂದ್ರೆ ಇಲೆಕ್ಷನ್ ಕಮಿಟಿ ಇತ್ತೀಚಿನ ದಿನದಲ್ಲಿ ಇಲೆಕ್ಷನ್ ಕಮಿಟಿ ಅಥವಾ ಇಲೆಕ್ಷನ್ ಕಮಿಷನರ್ ಬದಲಿಗೆ ಬಳಸುವ ಸುದ್ದಿಯಲ್ಲಿತ್ತು ನೋಡಿ ಏನಾಗುತ್ತೆ ಸ್ನೇಹಿತರೆ ನಮ್ಮ ಸಂವಿಧಾನದಲ್ಲಿ ಏನು ಸಂವಿಧಾನದಲ್ಲಿ ವಿಧಿ ಮುನ್ನೂರ ಇಪ್ಪತ್ನಾಲ್ಕು ವಿಧಿ ಮುನ್ನೂರ ಇಪ್ಪತ್ನಾಲ್ಕು ಏನು ಹೇಳುತ್ತಪ್ಪ ಅಂದ್ರೆ ದೇಶಕ್ಕೆ ಒಬ್ರು ಮುಖ್ಯ ಚುನಾವಣಾ ಅಧಿಕಾರಿ ಇರಬೇಕು ಮತ್ತು ಅವ್ರ ಕೆಳಗಡೆ ಏನು ಅವ್ರ ಕೆಳಗಡೆ ಇಬ್ಬರು ಚುನಾವಣಾ ಅಧಿಕಾರಿಗಳು ಇರ್ಬೇಕಂತ ಹೇಳ್ತಾರೆ ಇಬ್ಬರು ಚುನಾವಣಾ ಅಧಿಕಾರಿಗಳು ಇರ್ಬೇಕಾಯ್ತು ಅಂತ ಹೇಳಿದರೆ ಇದರಲ್ಲಿ ಏನಾಗಿತ್ತು ಒಬ್ಬ ಚುನಾವಣೆ ಅಧಿಕಾರಿ ಫೆಬ್ರವರಿಯಲ್ಲಿ ನಿವೃತ್ತಿ ಹೊಂದಿದ್ರು ಓಕೆ ಒಬ್ಬ ಚುನಾವಣೆ ಅಧಿಕಾರಿ ಫೆಬ್ರವರಿಯಲ್ಲಿ ನಿವೃತ್ತಿಯನ್ನು ಹೊಂದಿದ್ರು ಆದ ನಂತರ ಇನ್ನೊಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಇದೇ ತಿಂಗಳಲ್ಲಿ ರಾಜೀನಾಮೆಯನ್ನು ಕೊಟ್ರು ವ್ಯಕ್ತಿ ಏನ್ ಮಾಡಿದ್ರು ಇದೇ ತಿಂಗಳಲ್ಲಿ ರಾಜೀನಾಮೆ ಕೊಟ್ಟರು ಹೀಗಾಗಿ ಎರಡು ಚುನಾವಣಾ ಕಮಿಷನರ್ ಅನ್ನೋದ್ರ ಸ್ನೇಹಿತರೆ ಇವರು ಅಥವಾ ಇಬ್ಬರು ಚುನಾವಣಾ ಆಯುಕ್ತರ ಜಾಗ ಖಾಲಿ ಇಲ್ಲಿ ತನಕ ಕೇಂದ್ರ ಸರ್ಕಾರ ಏನ್ ಮಾಡಿತು ಇಪ್ಪತ್ನಾಲ್ಕು ತಾಸಿನ ಒಳಗಡೆ ಎಷ್ಟು ಇಪ್ಪತ್ನಾಲ್ಕು ತಾಸಿನ ಒಳಗಡೆ ಇಬ್ಬರು ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು ಯಾರ್ಯಾರಪ್ಪ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರಾದಂತ ರಾಜೀವ್ ಕುಮಾರ್ ಜೊತೆ ಏನು ಇವರು ಮುಖ್ಯ ಚುನಾವಣಾ ಅಧಿಕಾರಿ ಇವರು ಇವರು ರಾಜೀವ್ ಕುಮಾರ್ ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಅಧಿಕಾರಿ ಯಾರು ರಾಜೀವ್ ಕುಮಾರ್ ಇವ್ರ ಜೊತೆ ಸ್ನೇಹಿತರೆ ಧ್ಯಾನೇಶ್ ಕುಮಾರ್ ಮತ್ತು ಸುಖಿ ಸುಖಬೀರ್ ಸಿಂಗ್ ಇವರು ಸುಖಬೀರ್ ಸಿಂಗ್ ಮತ್ತು ಇವರು ಧ್ಯಾನೇಶ್ ಕುಮಾರ್ ಇವರನ್ನ ಭಾರತದ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಿದ್ದಾರೆ ಪ್ರಸ್ತುತ ಇವರು ಭಾರತ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತರು ಅಥವಾ ಆಯುಕ್ತರಲ್ಲ ಇವರು ಮುಖ್ಯವಾಗಿ ಎಸ್ ರಿಟೈರ್ಡ್ ಆಫೀಸರ್ಸ್ ಇರ್ತಾರೆ ಇವರನ್ನ ಚುನಾವಣಾ ಅಧಿಕಾರಿಯಾಗಿ ನೇಮಕ ಮಾಡಲಾಗ್ತದೆ ಮತ್ತು ಭಾರತದಲ್ಲಿ ಚುನಾವ ಈ ಚುನಾವಣಾ ಆಯುಕ್ತ ಏನದಲ್ಲ ಭಾರತ ಚುನಾವಣಾ ಆಯುಕ್ತದಲ್ಲ ಈ ಮುಖ್ಯವಾಗಿ ಸಂಸದದ ಚುನಾವಣೆ ಮಾಡಿಸ್ತದೆ ಮಾಡ್ತದೆ ಮತ್ತು ರಾಜ್ಯದ ಶಾಸಕಾಂಗದ ಚುನಾವಣೆ ಮಾಡ್ತದೆ ಅದರ ಜೊತೆ ರಾಷ್ಟ್ರ ಅಧ್ಯಕ್ಷರ ಚುನಾವಣೆ ಮಾಡ್ತದೆ ಮತ್ತು ಉಪ ಅಧ್ಯಕ್ಷರ ಚುನಾವಣೆ ಕೂಡ ಈ ಚುನಾವಣಾ ಆಯುಕ್ತ ಮಾಡ್ತದೆ ಮತ್ತು ಈ ಚುನಾವಣಾ ಆಯುಕ್ತರ ನೇಮಕದಲ್ಲಿ ಸ್ನೇಹಿತರೆ ಯಾರು ಇರ್ತಾರೋ ಇರ್ತಾರಪ್ಪ ಅಂದ್ರೆ ಒಬ್ರು ಪಿ ಎಂ ಇರ್ತಾರೆ ಇನ್ನು ಒಬ್ರು ಪಿ ಎಂ ಇರ್ತಾರೆ ಒಬ್ರು ಅಪೋಸಿಷನ್ ಲೀಡರ್ ಪಾರ್ಟಿ ಇರ್ತಾರೆ ಇನ್ನೊಬ್ಬರು ಏನ ಏನಪ್ಪಾ ಅಂದ್ರೆ ಈ ಪಿ ಎಂ ಅವರು ನಾಮನಿರ್ದೇಶನ ಮಾಡಿರುವಂತ ಒಬ್ಬ ವ್ಯಕ್ತಿಯನ್ನ ಇರ್ತಾರೆ ಪ್ರಸ್ತುತವಾಗಿ ಅವರು ಇದ್ದಿದ್ದು ಆದ್ರೆ ಇದಕ್ಕಿಂತ ಹಿಂದ್ಗಡೆ ಏನಪ್ಪಾ ಅಂದ್ರೆ ಇವ್ರ ಜೊತೆನೆ ಇದು ಒಬ್ಬ ವ್ಯಕ್ತಿ ಇದ್ದರು ಯಾರಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿದ್ದರು ಅವರನ್ನ ತೆಗೆದುಹಾಕಿದ್ದಾರೆ ಹೀಗಾಗಿ ಮುಖ್ಯವಾಗಿ ಪ್ರಸ್ತುತ ಯಾರಾದ ಅಂದ್ರೆ ಪ್ರಧಾನಮಂತ್ರಿಗಳಿದ್ದಾರೆ ಮತ್ತು ಅಪೋಸಿಟ್ ಲೀ ಅಪೋಸಿಟ್ ಲೀಡರ್ ಒಬ್ಬ ವ್ಯಕ್ತಿ ಇರ್ತಾರೆ ಮತ್ತು ಪ್ರಧಾನ ಮಂತ್ರಿ ನಾಮದೇಶ ಮಾಡಿರುವಂತಹ ಒಬ್ಬ ವ್ಯಕ್ತಿ ಈ ಚುನಾವಣಾ ಆಯುಕ್ತರ ನೇಮಕಾತಿ ಮಾಡುವ ಕಮಿಟಿಯಲ್ಲಿ ಇರ್ತಾರೆ ಇದು ಇಷ್ಟು ಸುದ್ದಿಯಲ್ಲಿರುವಂತದ್ದು ನೆಕ್ಸ್ಟ್ ಮುಂದೊಂದು ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ ಯಾರ್ಯಾರು ಲೈವ್ನಲ್ಲಿ ಇದ್ರೆ ಪ್ಲೀಸ್ ಒಂದ್ಸಲ ಕ್ಲಾಸನ್ನು ಶೇರ್ ಮಾಡಿ ನೀವು ಫ್ರೆಂಡ್ಸ್ ಕೂಡ ಕ್ಲಾಸ್ ಶೇರ್ ಮಾಡ್ರಿ ಮತ್ತು ಕ್ಲಾಸನ್ನ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಇವರು ಮುಖ್ಯ ಚುನಾವಣಾ ಆಯುಕ್ತರು ಸರಿ ಚುನಾವಣಾ ಆಯುಕ್ತರು ಆಯುಕ್ತರುಗಳು ಇವರು ಸ್ನೇಹಿತರೆ ವಿಶ್ವದ ಮೊದಲ ಐ ಟಿ ಸಾಫ್ಟ್ವೇರ್ ಏನೋ ಇದು ಮಾಡಿದ್ದಾರೆ ಇನ್ನೊಂದು ನಿಮಗೆ ಒಂದು ಹೇಳದ ಮರೆತಿದ್ದೆ ಏನಪ್ಪ ಅಂದ್ರೆ ಈ ಒ ಟಿ ಟಿ ಫ್ಲಾಟ್ಫಾರ್ಮ್ ಅಲ್ಲಿ ಏನು ನಿಮಗೆ ಉದಾಹರಣೆ ಕೊಟ್ಟಲ್ಲ ಸ್ನೇಹಿತರೆ ಈ ಓ ಟಿ ಟಿ ಫಾರ್ಟ್ಫಾರ್ಮ್ ಅಲ್ಲಿ ಇನ್ನೊಂದು ಏನೋ ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತಪ್ಪ ಅಂದ್ರೆ ನಾವು ಬ್ರಿಟಿಷರ ಕಾಲ ಕಾಲದಲ್ಲಿ ನೋಡೋದಾದ್ರೆ ಏನು ಬ್ರಿಟಿಷರ ಕಾಲಕ್ಕೆ ಕಾಲಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬ್ರಿಟಿಷರು ಯಾವ ಯಾವ ಪ್ರದೇಶದಲ್ಲಿ ಜಾಸ್ತಿ ನಮಗೆ ಇನ್ಕಮ್ ಅನ್ನು ಕೊಡುತ್ತದೆ ಆದಾಯ ಕೊಡ್ತದಲ್ಲ ಆ ಪ್ರದೇಶಕ್ಕೆ ಮಾತ್ರ ಬ್ರಿಟಿಷರು ಹೂಡಿಕೆ ಮಾಡ್ತಿದ್ರು ಹೊರತು ಯಾವುದೇ ಕ್ಷೇತ್ರ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಹೂಡಿಕೆ ಮಾಡ್ತಿಲ್ಲ ಅಂತೇಳಿ ಈ ವರ್ಲ್ಡ್ ಬ್ಯಾಂಕು ತಮ್ಮ ವರದಿಯಲ್ಲಿ ಹೇಳುತ್ತೆ ಓಕೆ ಬ್ರಿಟಿಷರು ಬಂದಿದ್ದು ಅದಕ್ಕೆ ವ್ಯಾಪಾರ ಮಾಡಕ್ಕೆ ಬಂದರೆ ಅವ್ರು ಎಲ್ಲೆಲ್ಲಿ ಸಿಗ ಎಲ್ಲಿ ಸಿಗುತ್ತೆ ಅಲ್ಲಿ ದೋಚಗೋಸ್ಕರ ಹಣವನ್ನು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು ಆದರೆ ಭಾರತ ಹಾಗಿಲ್ಲ ಎಲ್ಲರಿಗೂ ಸರಿಸಮಾನವಾಗಿ ನೋಡಬೇಕು ಓಕೆ ಅದೊಂದು ನನಗೆ ನೆನಪು ಹಾಗಾಗಿ ನಿಮಗೆ ಹೇಳಿದೆ ಅದೊಂದು ನೆಕ್ಸ್ಟ್ ಈಗ ನೋಡೋಣ ಎಲೆಕ್ಷನ್ ಮಾಡಾಯ್ತಲ್ಲ ಇದನ್ನು ಆಯ್ತು ಈಗ ಏನು ಮಾಡೋಣ ಸ್ನೇಹಿತರೆ ಅಮೆರಿಕ ಮೂಲದ ಒಂದು ಕಂಪ್ನಿ ಏನು ಅಮೆರಿಕ ಮೂಲದ ಒಂದು ಕಂಪ್ನಿ ಸ್ನೇಹಿತರೆ ಒಂದು ಬುದ್ದಿಮತಿಯ ಅಥವಾ ಕೃತಕ ಏನಂತಲ್ಲ ಆ ಕೃತಕ ಬುದ್ಧಿಮತೆಯನ್ನ ರೆಡಿ ಮಾಡಿದ್ದಾರೆ ಅದರ ಹೆಸರು ಏನಪ್ಪಾ ಅಂದ್ರೆ ಡೇವಿನ್ ಅಂತ ಹೆಸರು ಇದು ಈ ಡೇವಿನ್ ಏನಲ್ಲ ಸ್ನೇಹಿತರೆ ಜಗತ್ತಿನ ಮೊದಲ ಸಾಫ್ಟ್ವೇರ್ ಇಂಜಿನಿಯರ್ ಏನು ಡೇವಿನ್ ಏನದಲ್ಲ ಜಗತ್ತಿನ ಮೊದಲ ಸಾಫ್ಟ್ವೇರ್ ಇಂಜಿನಿಯರ್ ಅದು ಏನು ಕೃತಕ ಬುದ್ಧಿಮತೆಯನ್ನು ಒಳಗೊಂಡಿರುವ ಒಳಗೊಂಡ ದೇಶ ಜಗತ್ತಿನ ಮೊದಲ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಡೇವಿನ್ ಓಕೆ ಡೇವಿನ್ ಅಂದ್ರೆ ಏನು ವಿಶ್ವದ ಮೊದಲ ಐಟಿ ಸಾಫ್ಟ್ವೇರ್ ಇಂಜಿನಿಯರ್ ಓಕೆ ಹೆಡ್ಲೈನ್ ಏನ್ ಹೇಳ್ತೇನೆ ನೋಡಿ ಹೆಡ್ಲೈನ್ ಹೇಳುತ್ತೆ ವಿಶ್ವದ ಮೊದಲ ಐ ಟಿ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಡೇವಿನ್ ನಿಮ್ಗೆ ನೇರವಾಗಿ ಪರೀಕ್ಷೆಯಲ್ಲಿ ಕೇಳಬಹುದು ಇತ್ತೀಚಿನ ದಿನದಲ್ಲಿ ಡೇವಿನ್ ಸುದ್ದಿಯಲ್ಲಿತ್ತು ಇದು ಯಾವ ಕ್ಷೇತ್ರಕ್ಕೆ ಐ ಟಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟದೆ ಹ್ಮ್ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಈ ರೀತಿ ಅದು ಯಾವ ರೀತಿ ಅದರ ಪ್ರಶ್ನೆ ಕೇಳಬಹುದು ಓಕೆ ಇದನ್ನ ಸ್ಥಾಪನೆ ಮಾಡಿದ ಕಂಪನಿ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ಇದನ್ನ ಸ್ಥಾಪನೆ ಮಾಡಿದ ಕಂಪನಿ ಯಾವ್ದಪ್ಪ ಅಂದ್ರೆ ಎ ಐ ಲ್ಯಾಬ್ ಕಾಗ್ನೈಸೇಷನ್ ಅಂತ ಕರೀತಾರೆ ಯಾವುದು ಎ ಐ ಲ್ಯಾಬ್ ಕಾಗ್ನೈಸೇಷನ್ ಅಂತ ಇದನ್ನ ಸ್ಥಾಪನೆ ಮಾಡಿದಂತ ಕಂಪನಿ ಹೆಸರು ಯಾವುದು

ಐ ಟಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದು ಉದಾಹರಣೆಗೆ ನಾವೆಲ್ಲ ನಮಗೆಲ್ಲರೂ ಗೊತ್ತು ಪಿ ಯು ಸಿ ಮುಗಿದ ಬಳಕ ಅಥವಾ ಪಿ ಯು ಸಿ ಸೈನ್ಸ್ ಮುಗಿದ ಬಳಕ ಬಿ ಇ ಮಾಡುವುದು ಅಥವಾ ಐ ಐ ಟಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು ಇದು ಮುಖ್ಯವಾಗಿ ನಾವು ಪಿ ಯು ಸಿ ಮುಗಿದ ನಂತರ ನಾಲ್ಕೈದು ವರ್ಷ ಕ ಡಿಗ್ರಿನ ಮುಗಿಸಿ ನಾವು ಮತ್ತೆ ಸಪ್ರೇಟ್ ಒಂದು ಕೋರ್ಸನ್ನು ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು ಇಲ್ಲಿ ತನಕ ನಾವು ಸಾಮಾನ್ಯವಾಗಿ ನೋಡಿದ್ದೆವು ಅವರೆಲ್ಲರೂ ಏನು ಮಾಡ್ತಾರೆ ವೆಬ್ಸೈಟನ್ನು ಡಿಸೈನ್ ಮಾಡೋದು ಆ್ಯಪನ್ನು ಡಿಸೈನ್ ಮಾಡೋದು ಓಕೆ ವಿವಿಧ ಸಾಫ್ಟ್ವೇರ್ ಕೆಲಸಗಳನ್ನ ಮಾಡ್ತಾರೆ ಅದೇ ರೀತಿ ಟೆಲಿ ಇದು ಗೆ ಸಂಬಂಧಪಟ್ಟಂತೆ ಕೂಡ ಅವ್ರು ಕೆಲಸ ಮಾಡ್ತಾರೆ ಸೈಬರ್ಗೆ ಸಂಬಂಧಪಟ್ಟಂತೆ ಅವ್ರು ಕೆಲಸ ಮಾಡ್ತಾರೆ ಓಕೆ ಸಾಫ್ಟ್ವೇರ್ ಇದಕ್ಕೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ ಈ ಡೆವಿನ್ ಏನು ಮಾಡ್ತದಪ್ಪ ಅಂದ್ರೆ ಮುಖ್ಯವಾಗಿ ಡೆವಿನ್ ಏನದಲ್ಲ ಈ ಡೆವಿನ ಸ್ನೇಹಿತರೆ ಯಾವಾಗ ಏನಾದರೂ ಈ ಸಾಫ್ಟ್ವೇರ್ ಇಂಜಿನಿಯರ್ ಗಳಿಗೆ ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ವೆಬ್ಸೈಟ್ ಅನ್ನು ಮಾಡಬೇಕಾಗಿದ್ದಾನೆ ಅದಕ್ಕೆ ಕೋಡಿಂಗ್ ಅನ್ನು ಮಾಡಬೇಕು ಆ ಕೋಡಿಂಗು ಈ ಡೇವಿನ್ ಮಾಡಿಕೊಡುತ್ತೆ ಅಥವಾ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನ್ ಮಾಡಿದ ಒಂದು ಕೋಡಿಂಗ್ ಅನ್ನು ರೆಡಿ ಮಾಡಿದಾನೆ ಆ ಕೋಡಿಂಗ್ ಅನ್ನು ಚೆಕ್ ಮಾಡಬೇಕು ಆ ಚೆಕ್ ಮಾಡುವಂತ ಕೆಲಸನ ಕೂಡ ಈ ಡೇವಿನ್ ಇಂಜಿನಿಯರ್ ಮಾಡುತ್ತೆ ಈ ರೀತಿ ಈ ಇಂಜಿನಿಯರ್ ಗಳಿಗೆ ಒಂದು ಸಹಾಯ ಮಾಡಲು ಮಾಡುವಂತ ಒಂದು ತಂತ್ರಜ್ಞಾನ ಅಥವಾ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಕೃತಕ ಬುದ್ಧಿಮತ್ತೆ ಒಳಗೊಂಡಿರುವಂತಹ ಒಂದು ಡೇವಿನ್ ಸಾಫ್ಟ್ವೇರ್ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡಿ ಡೇವಿನ್ ಏನೇನು ಮಾಡಬಹುದು ಅಂತ ಇಲ್ಕೊಟ್ಟಿದ್ರೆ ನೋಡಿ ಸ್ನೇಹಿತರೆ ಇದು ಅಡ್ವಾನ್ಸ್ ಕೆಪಾಬಿಲಿಟಿ ಸಾಫ್ಟ್ವೇರ್ ಸ್ನೇಹಿತರೆ ಇದನ್ನು ಅಡ್ವಾನ್ಸ್ ಕೆಪಬಿಲಿಟೀಸ್ ಸಾಫ್ಟ್ವೇರ್ ಇದು ಇದು ಕೋಡಿಂಗನ್ನು ಮಾಡುತ್ತೆ ಡಿ ಬಗ್ ಬಗ್ಗಿಂಗ್ ಮಾಡುತ್ತೆ ಪ್ರಾಬ್ಲಮ್ ಅನ್ನ ಸರಿಪಡಿಸುತ್ತೆ ಹ್ಮ್ ಅದೇ ಥರ ಇದು ಎಸ್ಪೆಷಲಿ ಹಲಗೋರ್ ಇದಂಬಲ್ಲ ಆ ಹಲಗೋರ್ ಹಲಗೋರು ಬದಲಿ ಕೂಡ ಕೆಲಸ ಮಾಡುತ್ತೆ ಹಲವರ್ ಅಂದ್ರೆ ಅಂದರೆ ಏನೆಲ್ಲ ಸ್ನೇಹಿತರೆ ನೀವು ಏನಾದರೂ ಯೂಟ್ಯೂಬ್ನಲ್ಲಿ ಯಾವ್ದು ವಿಡಿಯೋ ಕ್ಲಾಸ್ಗಳು ನೋಡ್ತಾ ಕ್ಲಾಸ್ ಕ್ಲಾಸ್ಗಳು ನೋಡ್ತಿರೋವಾಗ ನೀವು ಯಾವಾಗ ಯಾವ ಕ್ಯಾಟಗರಿಗೆ ಕ್ಲಾಸು ಯಾವ ಕ್ಯಾಟಗರಿ ಕೆಟಗರಿ ವಿಡಿಯೋ ನೋಡ್ತಿರಲ್ಲ ಅಂಥ ವಿಡಿಯೋಗಳು ನಿಮಗೆ ಸಜೆಷನ್ ಆಗ್ತಲ್ಲ ಅದಕ್ಕೆ ಹಲವರಿದೆ ಅಂತ ಅಂತಾರೆ ಅಂತ ಕ್ಷೇತ್ರಗಳಲ್ಲೂ ಕೂಡ ಈ ಡೇವಿಂಡ ಕೆಲಸ ಮಾಡುತ್ತೆ ಓಕೆ ಟೋಟಲಾಗಿ ಏನಪ್ಪಾ ಅಂದರೆ ಐ ಟಿ ಸೆಕ್ಟರ್ನದಲ್ಲ ಇದು ಇಂಪ್ರೂವ್ ಮಾಡಲು ಈ ದೇವಿನ ಕೆಲಸ ಮಾಡುತ್ತೆ ಓಕೆ ನೆಕ್ಸ್ಟು ಓಕೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಬಿಡುಗಡೆ ಆಗಿದೆ ಸ್ನೇಹಿತರೆ ಏನು ಮಾನವ ಅಭಿವೃದ್ಧಿ ಸಂಸ್ಥೆ ಸೂಚ್ಯಂಕ ಬಿಡುಗಡೆ ಆಗಿದೆ ನೋಡಿ ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಯಾವ ಸಂಸ್ಥೆ ಬಿಡುಗಡೆ ಮಾಡ್ತದಪ್ಪ ಅಂದ್ರೆ ನೇರವಾಗಿ ಬಹಳಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದರೆ ಮಾನವ ಸೂಚ್ಯಂಕ ವಾರ್ಷಿಕವಾಗಿ ಯಾವ ಸಂಸ್ಥೆ ಬಿಡುಗಡೆ ಮಾಡ್ತದೆ ಅಂತ ನಿಮ್ಗೆ ನೇರವಾಗಿ ಪರೀಕ್ಷೆಯಲ್ಲಿ ಕೇಳಬಹುದು ಇ ಒನ್ ಡಿ ಪಿ ಏನು ಮಾನವ ಅಭಿವೃದ್ಧಿ ಸೂಚ್ಯಂಕ ಯಾವ ಸಂಸ್ಥೆ ಬಿಡುಗಡೆ ಮಾಡ್ತದಪ್ಪ ಅಂದ್ರೆ ಇ ಒನ್ ಡಿ ಪಿ ಯುನೈಟೆಡ್ ನ್ಯಾಷನಲ್ ಡೆವಲಪ್ಮೆಂಟ್ ಏನು ಅಂತ ಇದೆ ಹೆಸರು ಹೆಸರು ಇದು ಇದು ಫಾಲ್ಫಾರ್ಮ್ ಫುಲ್ ಫಾರ್ಮ್ ಏನಂತ ಹೇಳಿದ್ರು ಇ ಒನ್ ಡಿ ಪಿದು ಇದು ಯುನೈಟೆಡ್ ಯುನೈಟೆಡ್ ನೇಷನಲ್ ಯು ಸಾರಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ಡಿ ಫುಲ್ ಫಾರ್ಮ್ ಏನು ಸ್ನೇಹಿತರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಓಕೆ ಇದನ್ನು ಅಮೆರಿಕ ಮೂಲದ ಒಂದು ಕಂಪ್ನಿಯನ್ನು ಬಿಡುಗಡೆ ಮಾಡುತ್ತೆ ಪ್ರತಿ ವರ್ಷ ಇದು ಯಾವ ಆಧಾರದ ಮೇಲೆ ಬಿಡುಗಡೆ ಮಾಡ್ತದಪ್ಪ ಅಂದ್ರೆ ಸ್ನೇಹಿತರೆ ಇದು ಯಾವ ಅಂದ್ರೆ ಜೀವಿತ ಜೀವಿಸುವ ಜೀವಿಸುವ ವರ್ಷ ಅಥವಾ ಲೈಫ್ ಎಕ್ಸ್ಪೆಕ್ಟೇಷನ್ ಅಂತ ಕರಿತೇವೆ ನಾನು ಲೈಫ್ ಎಕ್ಸೆಪ್ಟೆನ್ಸಿ ಅಂತ ಕರಿತೇವೆ ಅಥವಾ ಉದಾಹರಣೆಗೆ ಎಕ್ಸ್ ಎಂಬ ಎಕ್ಸ್ ಎಂಬ ವ್ಯಕ್ತಿ ಎಕ್ಸ್ ಎಂಬ ವ್ಯಕ್ತಿ ಹುಟ್ಟಿನಿಂದ ಎಷ್ಟು ವರ್ಷದ ತನಕ ಅವನು ಜೀವಿಸ್ತಾನೆ ಅದರ ಬದಲಿಗೆ ಆಧಾರದ ಮೇಲೆ ಕೂಡ ಬಿಡುಗಡೆ ಮಾಡುತ್ತಾರೆ ಅದೇ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆ ದೇಶ ಎಷ್ಟು ಒಳಗೊಂಡಿದೆ ಅಂತ ಕೂಡ ಕೆಲಸ ಮಾಡುತ್ತೆ ಅದರಂತೆ ರಾಷ್ಟ್ರೀಯ ಇನ್ಕಮ್ಗಳಿಗೆ ಸಂಬಂಧಪಟ್ಟಂತೆ ಆ ದೇಶದ ಇನ್ಕಮ್ ಎಷ್ಟಿದೆ ಅದು ಆಧಾರ ಮೇಲೆ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕನ ಬಿಡುಗಡೆ ಮಾಡುತ್ತೆ ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕ ಸ್ನೇಹಿತರೆ ಇದು ಇಪ್ಪತ್ತೆರಡರ ಒಂದು ಸೂಚ್ಯಾಂಕವಾಗಿದೆ ಎಷ್ಟು ಇದು ಇಪ್ಪತ್ತೆರಡರ ಒಂದು ಸೂಚ್ಯಾಂಕವಾಗಿದೆ ಇದರಲ್ಲಿ ಭಾರತ ಸ್ಥಾನ ಎಷ್ಟದಪ್ಪ ಅಂದ್ರೆ ಸ್ನೇಹಿತರೆ ಭಾರತ ಸ್ಥಾನ ಒನ್ನೂರ ಮೂವತ್ನಾಲ್ಕ ಎಷ್ಟು ಒನ್ನೂರ ತೊಂಬತ್ ಮೂರು ದೇಶಗಳಿಗೆ ದೇಶಗಳಲ್ಲಿ ಭಾರತ ಸ್ಥಾನ ಎಷ್ಟು ಒಂದೂರ ಇದೆ ಇದರಲ್ಲಿ ಮೊದಲ ಸ್ಥಾನ ಪಡೆದುಕೊಂಡ್ರೆ ಯಾವುದು ಸ್ವಿಟ್ಜರ್ಲ್ಯಾಂಡು ಮೊದಲ ಸ್ಥಾನ ಪಡೆದುಕೊಂಡ್ರೆ ಯಾವುದು ಸ್ವಿಜರ್ಲ್ಯಾಂಡ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮುಂಬೈಗೆ ನಲವತ್ತೇಳನೇ ರಣಜಿ ಕಿರೀಟ ನೋಡಿ ನಿಮಗೆ ನೇರವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಇದು ಬಹಳಷ್ಟು ಬಾರಿ ಈ ತರ ಎಸ್ ಎಸ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಏನಂತ ಕೇಳಿದರೆ ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ನೇರವಾಗಿ ಪ್ರಶ್ನೆ ಕೇಳ್ತಾರೆ ಅವಾಗ ಕ್ರಿಕೆಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವ ತಂಡ ರಣಜಿ ಟ್ರೋಫಿಯನ್ನು ಅತಿ ಹೆಚ್ಚು ಗೆದ್ದಿದೆ ಅಥವಾ ಅತಿ ಹೆಚ್ಚು ಪಡೆದುಕೊಂಡಿದೆ ಅಂತ ಕೇಳ್ತಾರೆ ಅವಾಗ ಮುಂಬೈ ಆಗುತ್ತೆ ಅದ ನಂತರ ಇನ್ನೊಂದೇನಪ್ಪ ಅಂತ ಕೇಳ್ತಾರೆ ಇಲ್ಲಿ ತನಕ ರಣಜಿ ಟ್ರೋ ಮುಂಬೈ ಎಷ್ಟು ರಣಜಿ ಟ್ರೋಫಿನ ಗೆದ್ದಿದೆ ಅಂತ ಕೇಳ್ತಾರೆ ಅದು ಕೂಡ ಸರಿಯಾದ ಉತ್ತರ ಮುಂಬೈ ಆಗುತ್ತೆ ಅಥವಾ ಇತ್ತೀಚಿನದಲ್ಲಿ ಮುಂಬೈ ಎಷ್ಟನೇ ರಣಜಿ ಟ್ರೋಫಿ ಗೆದ್ದಿದೆ ಅಂತ ಕೇಳ್ತಾರೆ ಅದನ್ನು ಕೂಡ ಆಗುತ್ತೆ ಓಕೆ ಈ ರಣಜಿ ಟ್ರೋಫಿನ ಬಿ ಸಿ ಸಿ ಅಡಿಯಲ್ಲಿ ಅಹ್ ನಡೆಸಲಾಗುತ್ತೆ ಏನು ರಣಜಿ ಟ್ರೋಫಿ ಬಿ ಸಿ ಅಡಿಯಲ್ಲಿ ನಡೆಸಲಾಗುತ್ತೆ ಇದ್ರ ಸ್ವಲ್ಪ ಡಾಟಾ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಈ ರಣಜಿ ಟ್ರೋಫಿಯಲ್ಲಿ ಏನು ಎರಡ್ ಸಾವಿರ ಇಪ್ಪತ್ ಇಪ್ಪತ್ನಾಲ್ಕರ ರಣಜಿ ಟ್ರೋಫಿಯಲ್ಲಿ ಸ್ನೇಹಿತರೆ ಒಟ್ಟಾರೆ ಎಷ್ಟು ಟೀಮ್ಗಳು ಭಾಗವಹಿಸಿದ್ದು ಅಂದ್ರೆ ಮೂವತ್ತೆಂಟು ಟೀಮ್ಗಳು ಗಳು ಭಾಗವಹಿಸಿದ್ದು ಎರಡ್ ಸಾವಿರ ಇಪ್ಪತ್ನಾಕ ಸದ್ಯಕ್ಕೆ ಎರಡ್ ಸಾವಿರ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಚಾಂಪಿಯನ್ ಪಡೆದ ತಂಡ ಯಾವುದು ಮುಂಬೈ ಇದು ನಲವತ್ತೆರಡನೇ ಟೈಟಲ್ ಅನ್ನು ಪಡೆದುಕೊಂಡಿದೆ ಅತಿ ಹೆಚ್ಚು ಇದರಲ್ಲಿ ಟೈಟಲ್ ಅನ್ನು ಪಡೆದುಕೊಂಡು ಟೀಮ್ ಯಾವುದಪ್ಪ ಅಂದ್ರೆ ಮುಂಬೈ ಇಲ್ಲಿ ತನಕ ಎಷ್ಟೊಂದು ನಲವತ್ತೆರಡು ಟೈಟಲ್ ಪಡೆದುಕೊಂಡಿದ್ದಾರೆ ಏನಲ್ಲ ಈ ರಣಜಿ ಟ್ರೋಫಿ ಏನಾದ್ರು ಅರ್ಹತೆ ಹೊಂದಿಬೇಕಾದ್ರೆ ಇರಾನ್ ಟ್ರೋಫಿಯಲ್ಲಿ ಅವರು ತಿರುಗಡೆ ಇರಬೇಕು ಇರಾನ್ ಟ್ರೋಫಿ ಕೂಡ ಇದನ್ನು ಒಂದು ಕ್ರಿಕೆಟ್ ನ ಒಂದು ಟೂರ್ನಾಮೆಂಟ್ ಆಗಿದೆ ಓಕೆ ಇದರಲ್ಲೇ ತಿರುಗಡೆ ಆದ ನಂತರ ಈ ರಣಜಿ ಟ್ರೋಫಿಯಲ್ಲಿ ಅವರು ಭಾಗವಹಿಸಬಹುದು ಅಂದ್ರೆ ಮೋಸ್ಟ್ ರನ್ನರ್ ಯಾರು ಇದ್ರ ಮೇಲೆ ಬಹಳಷ್ಟ ಪರೀಕ್ಷೆ ಬರುತ್ತೆ ರಣಜಿ ಟ್ರೋಫಿಯಲ್ಲಿ ಮೋಸ್ಟ್ ರನ್ನರ್ ಯಾರಪ್ಪ ಅಂದ್ರೆ ವಸೀಂ ಜಫರ್ ಅವರು ಎಷ್ಟು ವಸೀಂ ಜಫರ್ ಎಷ್ಟು ನೋಡಿದರೆ ನೋಡಿ ಅದ ನೋಡಿ ಅತಿ ಹೆಚ್ಚು ವಿಕೆಟ್ ಪಡೆದ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಜೇಂದ್ರ ಗೋಯಲ್ ಅವರು ಇದು ಇಷ್ಟು ಇದಕ್ಕೆ ಸಂಬಂಧಪಟ್ಟಂತದ್ದು ಈ ರಣಜಿ ಟ್ರೋಫಿ ಯಾವ ಯಾವ ರೀತಿ ಅಥವಾ ಹೇಗೆ ಹೆಸರಿಗೆ ಈ ರಣಜಿ ಟ್ರೋಫಿಯನ್ನ ಅಥವಾ ಯಾರ ಹೆಸರ ಮುಖಾಂತರ ಈ ರಣಜಿ ಟ್ರೋಫಿ ನೀಡಲಾಗಿತ್ತು ಅಂತ ನೋಡೋದಾದ್ರೆ ನೋಡಿ ರಂಜಿತ್ ನೋಡಿ ರಂಜಿತ್ ಸಿಂಜಿ ಒಬ್ಬ ವ್ಯಕ್ತಿ ಆದರ ಮೇಲೆ ಈ ರಂಜಿತ್ ಟ್ರೋಫಿ ನೀಡಲಾಗಿತ್ತು ಅಂದ್ರೆ ಈ ರಂಜಿತ್ ಅವ್ರ ಹೆಸರು ಪೂರ ಏನಪ್ಪ ಅಂದ್ರೆ ಕೊಲ್ನಲ್ ಕುಮಾರ್ ಶ್ರೀ ಶ್ರೀ ಸರ್ ರಂಜಿ ರಂಜಿತ್ ಸಂಜಿ ಅವರ ರಂಜಿತ್ ಸಂಜಿ ವಿಭಾಜಿ ಏಣಿ ಅವರ ಮುಖಾಂತರ ಅಂದ್ರೆ ಇವರು ಮೂಲತಃ ಬ್ರಿಟಿಷರ ಕಾಲದ ಒಬ್ಬ ರಾಜರಾಗಿದ್ರು ಇವರು ಬ್ರಿಟಿಷರ ಕಾಲದಲ್ಲಿ ಈ ಬ್ರಿಟಿಷ ಬ್ರಿಟಿಷರ ಪರವಾಗಿ ಬಹಳಷ್ಟು ಪಂದ್ಯಗಳನ್ನ ಆಡಿದ್ರು ಮತ್ತು ಬಹಳಷ್ಟು ಪಂದ್ಯಗಳಲ್ಲಿ ಇವರು ಜಯಾನ ಗಳಿಸಿದ್ರು ಮತ್ತು ಅತ್ಯುತ್ತಮ ಪ್ರದರ್ಶನ ಮಾಡಿದ್ರು ಬ್ರಿಟಿಷರ ಟೈಮ್ ಅಲ್ಲಿ ಅವರ ಹೆಸರಿನ ಅವ್ರ ಅವ್ರ ಹೆಸರಿನ ಸ್ವಯಂ ನೆನಪಿಗಾಗಿ ರಣಜಿ ಟ್ರೋಫಿಯನ್ನು ಪ್ರತಿ ವರ್ಷ ನಡೆಸಲಾಗ್ತದೆ ನೆಕ್ಸ್ಟ್ ಕೆಲಸ ಮಾಡೋಣ ಸ್ನೇಹಿತರೆ ಈ ಏಕ ಚುನಾವಣೆ ಬದಲಿದಾಗ ಸ್ವಲ್ಪ ಟೈಮ್ ತಗೋಬೇಕಾಗುತ್ತೆ ಇದು ನಮ್ಮ ಲಾಸ್ಟ್ನ ಕ್ಲಾಸ್ ಕೂಡ ಇದ್ರ ಬದಲಾಗ ಅರ್ಧನೇ ಎಕ್ಸ್ಪ್ಲೇನ್ ಮಾಡಿದ್ದೆ ಅದು ಈಗ ಕೂಡ ಮತ್ತೆ ಒಂದು ಒಂದು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂತು ಹಾಗಾಗಿ ಈ ಕ್ಲಾಸ್ ಎಲ್ಲಿಗೆ ಸ್ಟಾಪ್ ಮಾಡ್ತೀನಿ ಓಕೆ ನಾಳೆ ದಿವಸ ನಾಳೆ ದಿವಸ ನಾನು ಬೆಳಗ್ಗೆ ಆರು ಗಂಟೆಗೆ ಕ್ಲಾಸ್ ಮಾಡಬೇಕಂತ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಬೆಳಗ್ಗೆ ಆರು ಗಂಟೆ ಮಾಡೋದಾಗುತ್ತೋ ಅಥವಾ ರಾತ್ರಿ ಎಂಟು ಗಂಟೆಗೆ ಮಾಡೋದಾಗ್ತದೆ ಅಂತೇಳಿ ಹೇಳಿ ಎಸ್ಪೆಷಲಿ ಮುಂದಿನ ದಿನದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದನೇ ಕ್ಲಾಸ್ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯದ ಮೇರೆಗೆ ಮುಂದಿನ ದಿನದಲ್ಲಿ ಯಾವಾಗ ಯಾವಾಗ ಕ್ಲಾಸ್ ಮಾಡೋದನ್ನು ನಿರ್ಧಾರ ಮಾಡೋಣ ಓಕೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಡಿ ದಿನದಲ್ಲಿ ಅಥವಾ ನಾಳೆ ದಿವಸ ಕರೆಂಟ್ ಅಫೇರ್ಸ್ ಎಲ್ಲ ಬೆಳಗ್ಗೆ ಮಾಡೋಣ ಬೆಳಗ್ಗೆ ಆರು ಗಂಟೆಗೆ ಮಾಡೋಣ ಅಥವಾ ರಾತ್ರಿ ಎಂಟು ಗಂಟೆಗೂ ಮಾಡೋಣ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಆ ರೀತಿ ಕ್ಲಾಸನ್ನು ಮಾಡ್ತೀನಿ ಓಕೆ ಇಪ್ಪತ್ತಾರನೇ ಕ್ಲಾಸ್ ಇಪ್ಪತ್ತಾರನೇ ತಾರೀಕಿನಲ್ಲಿ ಧನೇಂದ್ರ ಪತ್ತೊಂದನೇ ಕ್ಲಾಸ್ಗಳು ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಕ್ಲಾಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಕ್ಲಾಸನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾನೆ ನೋಡೋದಕ್ಕಾಗಿ ಧನ್ಯವಾದಗಳು ಶುಭೋದಯ